ಚಂದ ಓಂಕಾರ ಆತ್ಮಾನಂದ ಸಾಕಾರ ವೀಕ್ಷಕರೇ ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಈಗಷ್ಟೇ ನೀವೊಂದು ದೃಶ್ಯಾವಳಿಯನ್ನ ನೋಡಿದ್ರಿ, ಅದು ಹುಬ್ಬಳ್ಳಿಯಲ್ಲಿ ಜರುಗಿದಂತಹ ಓಂಕಾರ ಗುರುಜಿ ಜೊತೆ ಮಾತುಕತೆಯ ಒಂದು ದೃಶ್ಯಾವಳಿಗಳು. ಅತಿ ಶೀಘ್ರದಲ್ಲೇ ಅದನ್ನ ತಾವು ಕೂಡ ನೋಡಬಹುದು ಅಂತ ಹೇಳ್ತಾ ಮನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ತೆ ಶಂಕರ. ಗುರುಜಿ, ಇವತ್ತು ಬಹಳ ವಿಶೇಷವಾಗಿ ವಾಲ್ಮೀಕಿ ಜಯಂತಿ ಕೂಡ ಇದೆ, ಹಾಗೆ ಇನ್ನೆಲ್ಲ ಏನು ವಿಶೇಷ ಮಾಹಿತಿ ಹೊತ್ತು ಬಂದಿದ್ದೀರಾ ಗುರುಜಿ? ಖಂಡಿತ, ತುಂಬಾ ವಿಶೇಷವಾಗಿ ಶರದ್ ಪೌರ್ಣಿಮಾ, ಶೀಗೆ ಹುಣ್ಣಿಮೆ ಅನ್ನತಕ್ಕಂಥದ್ದು, ಕೌಮುದಿ ಪೂಜೆ ಅನ್ನತಕ್ಕಂಥದ್ದು, ಶೃಂಗೇರಿ ತೆಪ್ಪೋತ್ಸವ ಇರತಕ್ಕಂಥದ್ದು, ಕಾರ್ತಿಕ ಸ್ನಾನ ಪ್ರಾರಂಭ, ಕಾರ್ತಿಕ ಮಾಸ ಪ್ರಾರಂಭ ಅನ್ನತಕ್ಕಂಥ ಮಾತು ಕೂಡ ಹೇಳ್ತಾರೆ. ಅಷ್ಟು ವಿಶೇಷವುಳ್ಳಂಥ ಒಂದು ಹಬ್ಬ ಹುಣ್ಣಿಮೆ ಅನ್ನತಕ್ಕಂಥದ್ದು, ಎಲ್ಲವೂ ಕೂಡಿ ಬಂದಿರತಕ್ಕಂಥ ಹುಣ್ಣಿಮೆ ಅಂತ ಹೇಳಿದ್ರೆ ಒಂಥರ ಮನಸ್ಸು ಪ್ರಸನ್ನವದನ ಅನ್ನತಕ್ಕಂಥದ್ದು, ಒಂಥರ ಆರೋಗ್ಯಕ್ಕೆ ಡಾಕ್ಟರ್ಗಳ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಈ ಹುಣ್ಣಿಮೆ ಹತ್ತಿರ ಇರತಕ್ಕಂಥ ಸಂದರ್ಭದಲ್ಲಿ ಹಿಂದಿನ ದಿನಗಳಲ್ಲಿ ಹುಣ್ಣಿಮೆಯ ದಿನದಲ್ಲಿ ಈ ಮಾನಸಿಕ ರೋಗಿಗಳು ಒಂಥರ ಮನೋಭೀತಿಯಿಂದ ನರಳ್ತಿರ್ತಕ್ಕಂಥವರಿಗೆ ಅವತ್ತು ಈ ಒಂದು ದೇವರ ಒಂದು ದರ್ಶನ, ದೇವದರ್ಶನ, ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ, ಆ ಒಂದು ಡಾಕ್ಟರ್ ಟ್ರೀಟ್ಮೆಂಟು, ಇಂತಹವುಗಳಲ್ಲಿ ವಿಶೇಷವಾದಂಥ ಕಾರ್ಯಗಳೇನಾದರೂ ಮಾಡ್ಕೋಬೇಕು. ವೃದ್ಧಿ ಚಂದ್ರ ಅಂತ ಹೇಳ್ತೇವೆ ಹುಣ್ಣಿಮೆಯನ್ನು, ಪೂರ್ಣಚಂದ್ರ, ಮನಸ್ಸು ಕೂಡ ಹಾಗೆ ಪೂರ್ಣಚಂದ್ರನ ಹಾಗೆ ಇರುತ್ತೆ ಅನ್ನತಕ್ಕಂಥ ಮಾತು ಹೇಳ್ತೇವೆ. ಅಂಥದ್ರಲ್ಲಿ ತುಂಬ ವಿಶೇಷವಾದಂಥ ಒಂದು ದಿನ, ಅದರಲ್ಲೂ ಇವತ್ತು ನಂದನಾಮ ಸಂವತ್ಸರ, ದಕ್ಷಿಣಾಯಣೆ, ಸೋಮವಾರದ ಶುಕ್ಲಪಕ್ಷದ ಪೌರ್ಣಮಿ, ಅಶ್ವಿನಿ ನಕ್ಷತ್ರ ನೋಡಿ ಎಷ್ಟು ಕಾಕತಾಳೀಯ. ಏನಾದರೂ ಮದ್ದು ತಗೋಬೇಕು ಅಂದರೆ, ಮೆಡಿಸಿನ್ಸ್ ತಗೋಬೇಕು ಅಂದರೆ, ಇಂತಹ ಒಂದು ಹುಣ್ಣಿಮೆಯ ಪ್ರಭಾವಗಳಲ್ಲಿ ಅಶ್ವಿನಿ ನಕ್ಷತ್ರ ಕೂಡಿ ಬಂದಿದ್ದಾಗ ತುಂಬ ವಿಶೇಷ. ಅದರಲ್ಲೂ ಅಶ್ವಿನಿ ನಕ್ಷತ್ರ ಅಂತ ಹೇಳಿದ್ರೇ ಅಶ್ವಿನಿ ದೇವತೆಗಳು ಅಂತ ಹೇಳ್ತವೆ, ಅಧಿಕಾರತ್ವ ಕೊಟ್ಟಿರ್ತಕ್ಕಂಥದ್ದು ಅವರು. ನಿಜವಾಗ್ಲೂ ಹೇಳಬೇಕು ಅಂದರೆ ವೈದ್ಯಕೀಯವನ್ನು ತೋರಿಸ್ಕೊಟ್ಟಿರ್ತಕ್ಕಂಥವರು ಅನ್ನೋ ಒಂದು ಮಾತು ಕೂಡ ಹೇಳ್ತಾರೆ. ಇರಲಿ, ಇವತ್ತು ಹಾಗೆ ವಾಲ್ಮೀಕಿ ಜಯಂತಿ, ಮಹಾಗುರುಗಳು ರಾಮಾಯಣವನ್ನು ಜಗತ್ತಿಗೆ ತೋರಿಸಿಕೊಟ್ಟವರು, ರಾಮ ಮಂತ್ರದಿಂದ ಎಂಥ ಸಾಧನೆಯನ್ನು ಬೇಕಾದರೂ ಮಾಡ್ಕೋಬಹುದು ಅನ್ನತಕ್ಕಂಥದ್ದನ್ನು ತೋರಿಸ್ಕೊಟ್ಟಂಥವರು ನೋಡಿ. ವಾಲ್ಮೀಕಿಯವರು ಇವತ್ತಿರಲಿಲ್ಲ ಅಂತ ಹೇಳಿದರೆ ನಮಗೆ ಆ ಒಂದು ರಾಮಾಯಣದ ಪರಿಚಯ ಆಗ್ತಿರಲಿಲ್ಲ. ಸೀತಮ್ಮ ಲವಾಕುಶರನ್ನು ಆ ಒಂದು ವನವಾಸ ಕಾಲದಲ್ಲಿ ಆ ಒಂದು ಪಾಡು ಪಡ್ತಿತ್ತಲ್ಲ, ಅದನ್ನು ನಿಭಾಯಿಸ್ಲಿಕ್ಕೆ ಆಗ್ತಿರಲಿಲ್ಲ ಅನ್ನತಕ್ಕಂಥ ಮಾತು ಹೇಳ್ತಾರೆ. ವಾಲ್ಮೀಕಿಗಳು ಇರಲಿಲ್ಲ ಅಂತ ಹೇಳಿದ್ರೆ ವಿಶೇಷವಾಗಿ ಯಾರಿಗೂ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿರೋದು ರಾಮನಿಗೆ ಲವ ಕುಶ ಇಬ್ಬರು ಮಕ್ಕಳು ಅಂತ, ಅವಳಿ ಮಕ್ಕಳಿಗೆ ಜನ್ಮವೀಯುತ್ತಾಳೆ ಅನ್ನತಕ್ಕಂಥ ಮಾತು ಹೇಳ್ತಾರೆ ಇಲ್ಲ ಅನ್ನೋ ಒಂದು ಮಾತು ಕೂಡ ಇನ್ನೂ ಕೆಲವರು ಹಿರಿಯರು ಹೇಳ್ತಾರೆ. ರಾಮನಿಗೆ ಒಬ್ಬನೇ ಮಗ ಲವ, ಕುಶನಿರಲಿಲ್ಲ, ಯಾರದೋ ಮಾತು ಕೇಳಿ ತನ್ನ ಹೆಂಡತಿಯನ್ನು ಕಾಡಿಗೆ ಕಳಿಸ್ಕೊಟ್ಟು ಬಿಡ್ತಾನೆ ಶ್ರೀರಾಮಚಂದ್ರ. ಆ ಪದಿಯ ಒಂದು ಮಾತುಗೋಸ್ಕರ ಆ ಮಗು ಕಾಡಿಗೆ ಹೊರಟೋಗುತ್ತೆ. ಅಲ್ಲಿ ವಾಲ್ಮೀಕಿಯವರು ಆಶ್ರಮದಲ್ಲಿ ಆಕೆಗೆ ಅಭಯಹಸ್ತ ನೀಡಿ ನೋಡ್ಕೋತಾರೆ. ಆಕೆ ಒಂದು ಮುದ್ದಾದ ಮಗುವನ್ನು ಜನ್ಮವೀಯತಕ್ಕಂಥದ್ದು, ಆತನಿಗೆ ಲವ ಅಂತ ಹೆಸರಿಡ್ತಾರೆ.
ಬೆಳೀತ ಒಂದು ಪುಟ್ಟು ಹುಡುಗ. ಈ ಕಾಲದ ಮಕ್ಕಳು ಹೇಳ್ತಿರ್ತೀವಲ್ಲ, ತುಂಬಾ ತುಂಟ್ರು ಜಾಸ್ತಿ ಅನ್ನತಕ್ಕಂಥದ್ದು. ಹಾಗೆ ಆಕೆ ಆ ಲವ ಕೂಡ ತುಂಬಾ ತುಂಟನಾದಂಥ ಮಗ, ಒಂದು ಕಡೆ ನಿಂತ್ಕೋತಿರ್ಲಿಲ್ಲ. ಆ ಭೂದೇವಿಯ ಮಗನಲ್ವ, ಎಷ್ಟಾದರೂ ಆ ರಭಸ ಜಾಸ್ತಿ, ತುಂಟುತನ ಜಾಸ್ತಿ. ಎಲ್ಲೋ ಆ ತಾಯಿ ಜೀವ ಸ್ನಾನಕ್ಕೂ ಪೂಜೆಗೋ ಸಂಧ್ಯಾ ವಂದನೆ ಏನೋ ಬ್ಯುಸಿ ಇರಬೇಕಾದ್ರೆ ಆಡ್ತಾ ಪಾಡ್ತಾ ಎಲ್ಲೋ ಹೋಗ್ಬಿಟ್ಟಿರ್ತಾನೆ. ಆ ತಾಯಿ ಆ ಧ್ಯಾನದಲ್ಲೇ ಇರ್ತಾಳೆ. ಬಂದಂಥ ವಾಲ್ಮೀಕಿ ಮಹರ್ಷಿಗಳು ನೋಡ್ತಾರೆ, ಹುಡುಕಿಸ್ತಾರೆ ಹುಡುಕಿಸ್ತಾರೆ, ಲವ ಇಲ್ಲ. ಅರೇ ಈ ತಾಯಿ ಸೀತಮ್ಮ ಆ ಉಸಿರು ಇಟ್ಕೊಂಡಿರೋದೇ ಆ ಲವನ ಮೇಲೆ. ಆ ಒಂದು ಲವ ಇಲ್ಲ ಅಂತ ಹೇಳಿದ್ರೆ ಇನ್ನು ಎದೆ ಒಡೆದೋಗ್ಬಿಡ್ತೆ. ಕಟ್ಟಿಕೊಂಡ ಗಂಡನೂ ಇಲ್ಲ, ಯಾರೂ ಇಲ್ಲ. ಅರಸುತ್ತಿಗೇನ ಬಿಟ್ಟು ನಾರುಮಡಿ ಉಟ್ಟು ಈ ಕಾಡಿನಲ್ಲಿ ವಾಸಿಸ್ತಿದ್ದಾಳೆ. ಬರೀ ವನವಾಸವೇ ಆಗೋಯ್ತು ತಾಯಿ ಜೀವದ್ದು. ಇನ್ನು ಲವ ಇಲ್ಲ, ಇನ್ನು ಈ ಕಾಡಿನ ಪ್ರಪಂಚ ಯಾವ ಕ್ರೂರ ಮೃಗ ತಿಂದಾಕ್ಬಿಡುತ್ತೊ, ಇನ್ನೇನಾಯ್ತು? ಆಕೆ ಕಣ್ಣು ಬಿಟ್ಟು ನೋಡಿದಾಗ ಆ ಭೂದೇವಿ ಇಲ್ಲ ಅಂತ ಹೇಳಿದ್ರೆ ಮುಳುಗೇ ಹೋಯ್ತು, ಪ್ರಕೃತಿಯೇ ಮುಳುಗು ಬಿಡುತ್ತೆ ಅನ್ನತಕ್ಕಂಥದ್ದು ತಿಳ್ಕೊಂಡು ಆ ಮನಸ್ಸಿನಲ್ಲೇ ತಮ್ಮ ಯೋಗ ಶಕ್ತಿಯಿಂದ ಒಬ್ಬ ಸಾಮಾನ್ಯ ಬೇಡರವರಾಗಿದ್ದಂಥ ವಾಲ್ಮೀಕಿಯವರು ನೋಡಿ ಆ ರಾಮ ಮಂತ್ರದಿಂದ ತಮ್ಮ ಯೋಗ ಶಕ್ತಿಯಿಂದ ಅಲ್ಲೇ ಇದ್ದಂಥ ಒಂದು ಖುಷಿಯನ್ನ ದರ್ಬೆಯನ್ನ ತಗೊಂಡು ರಾಮ ನೀನೇ ದಾರಿ ತೋರಿಸಂತ ಹೀಗಾಗ್ತಾರಂತೆ. ಅಲ್ಲೊಬ್ಬ ಮಗು ಸೃಷ್ಟಿ ಆಗ್ತಾನಂತೆ, ಅವನೇ ಕುಶ. ಆ ಕುಶ ದರ್ಬೆಯಿಂದ ಸೃಷ್ಟಿಯಾಗಿದ್ದಂಥ ಮಗು ಆತ ಅನ್ನತಕ್ಕಂಥದ್ದು. ಅಂತಹ ಮಗುವನ್ನ ಆಕೆ ಕಣ್ಬಿಡ್ತಾಳೆ. ಅಮ್ಮ ಅಂತ ಹುಡೋಗಿ ತಪ್ಕೋತಾನೆ, ಅಯ್ಯೋ ನನ್ನ ಮಗ ಪ ಅಂತ ಹೇಳಿ ಅವನಿಗೆ ತಿನ್ನಿಸ್ಬೇಕಾದ್ರೆ ಲವ ಬರ್ತಾನೆ. ಆ ತಾಯಿ ಶಾಕ್ ಆಗ್ಬಿಡ್ತಾಳೆ. ಆಗ ಗುರುಗಳು ಹೇಳ್ತಾರೆ, ಇವನು ನಿನ್ನ ಮಗನೇ ಅಮ್ಮ, ಇವನೇ ನಿಜವಾದ ಮಗ ಲವ. ನೀನು ಎಲ್ಲಿ ನೊಂದ್ಕೋಬಿಡ್ತೀವೋ ಅಂತ, ಈ ಮಗ ಇಲ್ಲದ ಸಂದರ್ಭದಲ್ಲಿ ಎಲ್ಲಿ ಇದಾಗ್ಬಿಡುತ್ತೋ ಅಂತ, ಅದಕ್ಕೋಸ್ಕರ ಈ ಮಗುವನ್ನು ಸೃಷ್ಟಿ ಮಾಡಿಟ್ಟಿದ್ದೇನೆ ತಾಯಿ ಅಂದಾಗ, ಇಬ್ಬರು ನನ್ನ ಮಕ್ಕಳೇ ಅಂತ ಹೇಳಿ ತಪ್ಕೋತಾಳಂತೆ ಆ ತಾಯಿ ಜೀವ. ಅಷ್ಟು ಒಂದು ಶಕ್ತಿಯನ್ನು ವಾಲ್ಮೀಕಿಗಳು ಪಡೆದಿದ್ರು. ವಾಲ್ಮೀಕಿಯ ಒಂದು ಹಿನ್ನೆಲೆ ಬಗ್ಗೆ ಒಂದು ಅದ್ಭುತವಾದ ಕಥೆ ಇದೆ. ನಿಜವಾಗ್ಲೂ ನಾವುಗಳೆಲ್ಲರೂ ನಾನು ಆಗಾಗ ಹೇಳ್ತಿರ್ತೇನೆ, ನಿನ್ನ ಗೆಲುವಿಗೆ ನೀನೇ ಕಾರಣ ಆಗಿರಬೇಕಾದ್ರೆ ನಿನ್ನ ಸೋಲಿಗೂ ನೀನೇ ಕಾರಣ ಅಂತ ಹೇಳ್ತಿರ್ತೇನೆ. ನೀವು ತುಂಬ ದೊಡ್ಡ ಮೆಡಲ್ ತೊಗೊಂಡಿರ್ತೀರ, ತುಂಬ ಖುಷಿಯಾಗಿ ಒಂದು ಪ್ರಮೋಷನ್ ತೊಗೊಂಡಿರ್ತೀರ, ಅದಕ್ಕೆ ಕಾರಣ ನೀವೇ ಆಗಿರಬೇಕಾದ್ರೆ ಎಲ್ಲೋ ಒಂದೊಂದು ಸಮಯ ಡಿಮೋಷನ್ ಆಗಿರುತ್ತೆ, ಎಲ್ಲೋ ಒಂದು ಸೋತ್ಬಿಟ್ಟಿರ್ತೇವೆ ಅಂತ ಅನ್ಕೋತೇವೆ. ನನಗೆ ಹೋಯ್ತು ಪ್ರಮೋಷನ್ ಹೋಯ್ತು, ನಾನು ಫೇಲ್ ಆದೆ ಅಂತ ಅದಕ್ಕೆ ಕಣ್ಣೀರು ಹಾಕ್ತಾ ಇರ್ತೇವೆ, ಅದಕ್ಕೂ ನಾವೇ ಕಾರಣ ಆಗಿರ್ತೇವೆ. ಅಂತ ಒಂದು ಸೂಕ್ಷ್ಮತೆಯನ್ನ ವಾಲ್ಮೀಕಿ ಮಹರ್ಷಿಗಳು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಅದು ಏನು ಹೇಗೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಈಗ ಯಾರು ಕರೆ ಮಾಡಿದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ ತಿಳಿಯೋಣ ಬನ್ನಿ. ಹಲೋ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ದಿವ್ಯಾ ಅವರೇ, ನಾನು ಮಂಗ್ಲಾ ಅಂತ. ಮಂಗ್ಲಾ ಅವರೇ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಆನೇಕಲ್ ತಾಲೂಕು ಜಿಗ್ನಿ ಹೋಗ್ಲಿ ಹರಪನಹಳ್ಳಿಯಿಂದ. ಓ, ಬಹಳ ಸಂತೋಷ. ಯಾರ ಬಗ್ಗೆ ಕೇಳ್ಬೇಕಿತ್ತು ಮಂಗ್ಲಾ ಅವರೇ? ನನ್ನ ತಮ್ಮನ ಬಗ್ಗೆ ನಾನು ಕೇಳ್ಬೇಕಾಗಿತ್ತು. ಅವ್ರ ಹೆಸರು? ಅವ್ರ ಹೆಸರು ದೀಪಕ್ ಅಂತ. ಹುಟ್ಟಿದ ದಿನಾಂಕ? 15/10/1975, ಬೆಳಗ್ಗೆ 6:35ಗೆ. 1975 ಅಲ್ವಾ? ಹೌದು ಮೇಡಮ್. 1 to 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 7. 7. ಮಂಗ್ಲಾ ಅವರೇ, ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಾನ್ ನಿಮ್ಮ ಮೂರ್ ಕಡೆ ನೋಡಿದೆ, ನನ್ ಮೂರ್ ಕಡೆನು ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಶಂಕರ. ಲಿಂಗರಾಜಪುರದಲ್ಲಿ ನೋಡಿದ್ವಿ, ಡೌನಲ್ಲಿ ಬಂದಿದ್ವಿ, ಆಮೇಲೆ ಹನುಮಂತ್ ನಗರದಲ್ಲೂ ನೋಡಿದೆ ಶಂಕರ. ನಾನ್ ಜನರ ಮಧ್ಯೆ ನಿಮ್ಗೆ ತೊಂದ್ರೆ ಕೊಡ್ಬಾರ್ದು ಅಂತ ಇದ್ ಮಾಡ್ಲಿಲ್ಲ ಗುರುಜಿ. ಇವತ್ತು 1 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೆ, ಇವತ್ತು ನನ್ ಕಾಲ್ ಸಿಕ್ಕಿದೆ. ದಯವಿಟ್ಟು ಸ್ವಲ್ಪ ನನ್ ತಮ್ಮನ್ಗೆ ಸ್ವಲ್ಪ ದಾರಿ ತೋರಿಸ್ಕೊಡಿ ನೋಡಿ. ಒಂದು ಜ್ಞಾಪಕ ಇಟ್ಕೊಳ್ಳಿ, ನಾನು ಆಗ್ಲೇ ಹೇಳ್ತಿದ್ದೆ, ನಮ್ಮ ಗೆಲುವಿಗೆ ನಾವೇ ಕಾರ್ಯಕರ್ತರಾಗಿರಬೇಕಾದ್ರೆ ನಮ್ಮ ಸೋಲಿಗೂ ನಾವೇ. ಈಗ ತಿಂಗಳೆಲ್ಲ ಕಷ್ಟಪಡ್ತೇವೆ, ಆ ಸಂಸ್ಥೆ ನಮ್ಗೊಂದು ಸಂಬಳ ಅಂತ ಕೊಡುತ್ತೆ, ಒಂದು 10,000 ರೂಪಾಯಿ ಸಂಬಳ. ಖುಷಿಯಾಗಿ ತಗೊಂಡೋಗ್ತೇವೆ, ಬಾ ಭಗವಂತ ನನ್ನ ಕಷ್ಟಪಟ್ಟಿದ್ದಕ್ಕೂ ಫಲ ಕೊಟ್ಟ ಅಂತ. ಬೇಜವಾಬ್ದಾರಿಯಿಂದ ಎಲ್ಲೋ ಕಳ್ಕೋಬಿಟ್ಟು ಪಿಕ್ ಪ್ಯಾಕೆಟೋ ಆಗೋಯ್ತು, ಬೇರೆ ಇನ್ನೇನೋ ಆಗೋಯ್ತು. ಆಗ್ತಾನೆ ಖುಷಿ ಪಟ್ಟಿದ್ದು, ತಿಂಗಳೆಲ್ಲ ಕಷ್ಟಪಟ್ಟಿದ್ದು ಅನ್ನತಕ್ಕಂಥದ್ದು, ಆ ಖುಷಿ ನಮ್ಮದೇ ಆಗಿತ್ತು. ಆ ಕಣ್ಣೀರು ನಮ್ಮದೇ ಆಗಿರುತ್ತೆ, ಆ ಕಳ್ಕೊಂಡಿರೋ ತಪ್ಪು ನಮ್ಮದೇ ಆಗಿರುತ್ತೆ. ಅಂದ್ರೆ ಗೆಲುವು ಕೂಡ ನಿಮ್ಮದಾಗಿರ್ಬೇಕಾದ್ರೆ ಸೋಲಿಗೂ ಕೂಡ ನೀವೇ ಅರ್ಹರಾಗಿರ್ತೀರಾ. ಬೇರೆಯವ್ರು ಯಾರೂ ದಾರಿ ತೋರಿಸ್ಲಿಕ್ಕಾಗೋದಿಲ್ಲ, ಅದು ಸುಳ್ಳು. ನಾವು ಸುಮ್ಮನೆ ಏನೇ ಹೇಳಿದ್ರು ಕೂಡ
ಆ ಒಂದು ನೀರ ಮೇಲಿನ ಗುಳ್ಳೆ ತಾಯಿ ಇಷ್ಟೇ ಸತ್ಯ. ಏನು ಮಾಡಿದ್ರು ಅವರವರ ಕರ್ಮಕ್ಕೆ ಅವರೇ ಬಾಧ್ಯರು. ಹೇಳ್ತೇವೆ ಎಲ್ಲೋ ಒಂದು ಸಮಯ ತುಂಬ ಸಂಕಟ ಕೂಡ ಆಗುತ್ತೆ, ಏನಪ್ಪ ಇದು, ಬರೀ ಅದೇ ಹೇಳ್ತಾರೆ, ಅದೇ ಸಮಸ್ಯೆಗೋಸ್ಕರ ಭಯ ಬೀಳ್ತಾರೆ. ಸಣ್ಣ ಸಮಸ್ಯೆಗೋಸ್ಕರ, ಸಣ್ಣ ಇಬ್ಬಂದಿಗೋಸ್ಕರ, ಸಣ್ಣ ಸಣ್ಣ ವಿಚಾರಕ್ಕೋಸ್ಕರ, ಅಲ್ಲೇನೂ ಆಗಿರೋದಿಲ್ಲ, ಎಂಥದ್ದು ಆಗಿರೋದಿಲ್ಲ, ಆದರೂ ಆತಂಕಕ್ಕೊಳಗಾಗ್ತಕ್ಕಂಥದ್ದು. ಈ ಜಾತಕವೂ ಅದೇ, ಲಗ್ನದಲ್ಲಿರ್ತಕ್ಕಂಥ ರಾಹು ಕುಂಭರಾಶಿ, ಆ ಒಂದು ಧನುರ ಒಂದು ಗುರು ಬಂದು ಮೀನರಾಶಿಯಲ್ಲಿ ಸ್ಥಿತನಾಗಿ ವಕ್ರನಾಗಿ ಆರನೇ ಭಾವದಲ್ಲಿ ಕುಳಿತಿರ್ತಕ್ಕಂಥದ್ದು. ಕುಟುಂಬ ಜೀವನದಲ್ಲಿ ಸುಖವಿಲ್ಲ, ಎಲ್ಲೋ ದಾರಿ ತಪ್ತಾ ಇದ್ದಾನ, ದಾರಿಗೆ ಬರ್ತಿಲ್ವಾ, ಇಲ್ಲ ಆತ ಪಡ್ತಿರೋ ಕಷ್ಟಕ್ಕೆ ಎಲ್ಲೂ ಫಲ ಸಿಗ್ತಿಲ್ವಾ, ಏನಿದು ಸುಮಾರು 7-8 ವರ್ಷಗಳು, ಕಡಿಮೆ ಕಡಿಮೆ ಅಂದರೂ ನನ್ನ ಪ್ರಕಾರ 14 ವರ್ಷಗಳಿಂದಲೂ 12-13 ವರ್ಷಗಳಿಂದಲೂ ಹೋರಾಟ ಮಾಡ್ತಾನೇ ಇದ್ದಾನೆ. ಅದನ್ನೂ ಚೆನ್ನಾಗಿಲ್ಲ, ಆತನ ಕುಟುಂಬದವರೂ ಚೆನ್ನಾಗಿಲ್ಲ, ತುಂಬ ದಾನ ಧರ್ಮ ಸೇವೆ ಮಾಡಿದಂಥ ಬಹುದೊಡ್ಡ ಕುಟುಂಬ, ಯಾಕೋ ಒಬ್ಬೊಬ್ಬರು ಒಂದೊಂದು ದಾರಿಯಾಗಿ ಬಿಟ್ಟಿದ್ದಾರೆ, ಮನೆಯ ಗಂಡು ಮಕ್ಕಳಿಗೆ ಬಲವಿಲ್ಲದೆ ಹೋಗಿದೆ ಅನ್ನತಕ್ಕಂಥ ಛಾಯೆ. ಹೌದೋ ಅಲ್ವೋ? ಹೌದು ಗುರುಜಿ, ಹೌದು. ಆ ಲಗ್ನದಲ್ಲಿರ್ತಕ್ಕಂಥ ರಾಹುಭಾವಕ್ಕೆ ಒಂದು ಸಣ್ಣ ಪರಿಹಾರ ಹೇಳ್ತೇನೆ ತಾಯಿ. ಕಾರ್ತಿಕ ಮಾಸ, ಈಗ ಶಿವಾಲಯಗಳಲ್ಲಿ ಆ ಭಗವಂತನಿಗೆ ದೀಪ ಹಚ್ಚೋದು, ದೀಪೋತ್ಸವ ಮಾಡೋದು ತುಂಬ ವಿಶೇಷ. ಕಾರ್ತಿಕ ಮಾಸದಲ್ಲಿ ಯಾರು ಆ ಶಿವನಾಮಸ್ಮರಣೆಯನ್ನು ಮಾಡುತ್ತಾರೋ, ಆ ಶಿವನಿಗೆ ದೀಪ ಹಚ್ಚುತ್ತಾರೋ, ಸೀದಾ ಪರಲೋಕಕ್ಕೆ ಹೋಗ್ತಾರೆ, ಸ್ವರ್ಗಲೋಕಕ್ಕೆ ಹೋಗ್ತಾರೆ, ಆ ಮುಕ್ಕೂಟಿ ದೇವತೆಗಳು ಇಳಿದು ಬರ್ತಾರೆ ಅಂತ. ಶಿವಯ್ಯ ಕೂಡ ರಾಮನನ್ನೇ ನೆನೆಸ್ತಿದ್ದು ಅನ್ನತಕ್ಕಂಥ ಮಾತು ಹೇಳ್ತೇವೆ. ಅಂತ ರಾಮಚಂದ್ರನ ದೇವಸ್ಥಾನದಲ್ಲಾದರೂ ಸರಿ, ಈತನಿಗೆ ಗುರುವಕ್ರ ಇರೋದ್ರಿಂದ ಮೀನರಾಶಿಯ ಗುರುವಕ್ರ, ಹೋಗ್ಬಿಟ್ಟು ಆ ಕೋದಂಡರಾಮಸ್ವಾಮಿಯ ದೇವಸ್ಥಾನದಲ್ಲಿ ಶ್ರೀರಾಮಚಂದ್ರನ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡಿಸ್ಲಿಕ್ಕೆ ಹೇಳಿ, ಖಂಡಿತ ಒಳ್ಳೇದಾಗ್ತಕ್ಕಂಥದ್ದು. ತಪ್ಪದೆ ತಿಂಗಳಿಗೊಂದು ಗುರುವಾರ ತುಳಸಿಯನ್ನಾದರೂ ಕೊಟ್ಟು ಅರ್ಚನೆ ಮಾಡಿಸ್ತಾ ಬರ್ಲಿಕ್ಕೆ ಹೇಳಿ, ಒಳ್ಳೇದಾಗ್ತಕ್ಕಂಥದ್ದು. ಹೋಗ್ಬನ್ನಿ. ಮಂಗಳವರೇ, ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ತಿಳಿಸ್ಕೊಡ್ತಿದ್ರಿ ನಮ್ಮೆಲ್ಲರಿಗೂ ವಾಲ್ಮೀಕಿ ಜಯಂತಿ ಎಂದು, ವಾಲ್ಮೀಕಿ ಮಹರ್ಷಿಗಳು ಎಂತಹ ಒಂದು ಯೋಗ ಪುರುಷರು, ಎಂತಹ ಒಂದು ಶಕ್ತಿ ಇತ್ತು ಅವರಿಗೆ, ಕೇವಲ ಒಂದು ದರ್ಬೆಯಿಂದ ಕುಶನನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಿದ್ರಿ, ಈಗೇನು ತಿಳಿಸ್ತಾ ಇದ್ದೀರಾ? ಖಂಡಿತಪ್ಪ ನೋಡಿ, ಆ ವಾಲ್ಮೀಕಿಯವರು ಮೊದಲು ಬೇಡರವರಾಗಿರ್ತಾರೆ, ದಾರಿ ಹೋಗರಾಗಿದ್ದು ಎಲ್ಲರನ್ನ ಬೇಟೆ ಆಡೋದು, ಕಳ್ಳತನ ಮಾಡೋದು, ಸುಲಿಗೆ ಮಾಡತಕ್ಕಂಥದ್ದು ಅವರಲ್ಲಿ ಆ ಕರ್ಮ ನೋಡಿ. ಒಳಗಡೆ ಏನೋ ಒಂದಿರುತ್ತೆ, ಜನ್ಮತಾ ಪರಿಶ್ರಮದಿಂದ ಜ್ಯೋತಿಷಿ ಆಗುವುದು ಬೇರೆ, ಜನ್ಮತಾ ಪರಿಶ್ರಮದಿಂದ ಗುರು ಆಗುವುದು ಬೇರೆ, ಜನ್ಮತಾ ಪರಿಶ್ರಮದಿಂದ ಒಬ್ಬ ಟೆಕ್ನಿಷಿಯನ್ ಆಗುವುದು ಬೇರೆ, ಜನ್ಮತಾ ಪರಿಶ್ರಮದಿಂದ ಒಂದು ಡಾಕ್ಟರ್ ಆಗೋದು ಬೇರೆ, ಜನ್ಮತಾ ಪರಿಶ್ರಮದಿಂದ ಒಂದು ಟೀಚರೋ ಲೆಕ್ಚರರೋ ಪ್ರೊಫೆಸರೋ ಅಡ್ವೈಸರೋ ಟೆಕ್ನಿಷಿಯನೋ ಎನಿಥಿಂಗ್ ಆಗುವುದು ಬೇರೆ, ಪರಿಶ್ರಮ ಬೇರೆ. ಅದೇ ಹುಟ್ಟುವಾಗಲೇ ಅಲ್ಲೊಂದು ಸಂಸ್ಕಾರವಿದ್ದು ಅದರಿಂದ ರೂಪ ಹೊಂದುವುದು ಬೇರೆ. ಕೆಲವರು ಇರ್ತಾರೆ ಪವಾಡ ಪುರುಷರು, ಅವರಿಗೆ ಕಲಿಯೋದೇ ಬೇಕಿಲ್ಲ, ತಾವಾಗಿ ಮಾಡ್ತಿರ್ತಾರೆ. ನನ್ನೊಬ್ಬ ಆತ್ಮೀಯ ಸ್ನೇಹಿತ, ನೀವು ನಂಬಿದ್ರೆ ನಂಬಿ, ಬಹುದೊಡ್ಡ ಸಂಸ್ಥೆಯಲ್ಲಿ ನಾನು ನಿಜವಾಗ್ಲೂ ನನ್ನ ಸ್ನೇಹಿತರ ವಲಯದಲ್ಲಿ ಅವರೊಬ್ಬರನ್ನೇ ಸಾರ್ ಅಂತ ಕರೆಯೋದು. ಇಬ್ರು ವಿ ಬೋತ್ ಸ್ಟಾರ್ಟೆಡ್ ದ ಸೇಮ್ ವೇ. ನನ್ನ ಸೈಕಲಲ್ಲಿ ಪೇಪರ್ ಹಾಕ್ತಿದ್ರೆ ಆತ ರಸ್ತೆನಲ್ಲಿ ತಾರ್ ಆಗ್ತಿದ್ದ. ಓದಿರೋದು ಕಡಿಮೆ, ಬಹುದೊಡ್ಡ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಈಸ್ ಅ ವೆರಿ ಬಿಗ್ ಸಿಸ್ಟಮ್ಸ್ ಮ್ಯಾನೇಜರ್. ಯಾವ್ಯಾವ ಟೆಕ್ನಾಲಜಿ ಆತನಿಗೆ ಗೊತ್ತಿಲ್ಲ ಅಂತ ಕೇಳಿ ಈ ಇಸ್ ಅಮೇಝಿಂಗ್ ಕ್ರಿಯೇಟ್ ಮಾಡ್ತಾರೆ. ಆತನ ಹತ್ರ ಬರ್ತಕ್ಕಂಥ ಆ ಒಂದು ಟ್ರೈನಿಸ್ ನೋಡಬೇಕು, ಎಮ್ ಸಿ ಎ ಅಂತೆ, ಎಮ್ ಸಿ ಎಸ್ ಸಿ ಅಂತೆ, ಏನೇನೋ ಮಾಡ್ಕೊಂಡಿದ್ದಾರೆ. ಈ ಸಿಸ್ಟಮ್ ಕೊಟ್ಟು ಇದನ್ನ ರೆಡಿ ಮಾಡಪ್ಪ ಇದೊಂದು ಪ್ಯಾಕೇಜ್ನ ಅಂತ ಹೇಳಿದ್ರೆ ಒದ್ದಾಡ್ತಿರ್ತಾರೆ, ಒಂದು ನಿಮಿಷದಲ್ಲಿ ಕ್ರ್ಯಾಕ್ ಮಾಡ್ತಾನೆ. ಅನ್ಕೊಳ್ಳೋದು ಹೀಗೆ ಕಲ್ತ್ಕೊಂಡ, ಪರಿಶ್ರಮ ಬೇರೆ, ಆ ಒಂದು ಆಸಕ್ತಿ ಬೇರೆ, ತಾನಾಗಿ ಉದ್ಭವಿಸ್ತಕ್ಕಂಥದ್ದು ಬೇರೆ, ಆ ಕ್ರಿಯೇಟಿವಿಟಿ ಅಂತ ಹೇಳ್ತೇವೆ. ಕೆಲವು ಕಲಾಕಾರರನ್ನು ನೋಡಿ ಹೇಳ್ತಿರ್ತವೆ, ಜನ್ಮತಾ ಇವರಿಗೆ ನಟನೆ ಅನ್ನೋದು ಆ ಆತ್ಮದಿಂದಲೇ ಬಂದ್ಬಿಟ್ಟಿರಬೇಕು, ಕಲಿತು ಮಾಡುವುದು ಬೇರೆ, ಕಲಿಯದೇ ಬರುವುದು ಬೇರೆ. ನೋಡಿ, ಆ ವಾಲ್ಮೀಕಿಗಳಲ್ಲಿ ಅದಿತ್ತು ಒಳಗಡೆಯ ಸಂಸ್ಕಾರ, ಬೇರೆ ಏನೋ ಹುಡುಕಾಟ. ಅಷ್ಟು ಮಾಡ್ತಿದ್ರು ಅವ್ರಿಗೆ ತೃಪ್ತಿ ಇರಲಿಲ್ವಂತೆ, ಏನೋ ಇನ್ನೂ ಹೊರಟು, ಇನ್ನೂ ಹೊರಟು, ಇನ್ನೂ ಹೊರಟು. ಭಗವಂತ ಗೊತ್ತಿಲ್ಲ, ದೆವ್ವ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ನಾನು ಮಾಡಿದ್ದೇ ಸರಿ ಅನ್ನತಕ್ಕಂಥದ್ದು. ಇದನ್ನು ತಿಳಿದಂಥ ನಾರದ ಮಹರ್ಷಿಗಳು ಈ ವ್ಯಕ್ತಿಯಿಂದ ಒಂದು ಬಹುದೊಡ್ಡ ಧರ್ಮ ಕಾರ್ಯ ದೇವ ಕಾರ್ಯ ಆಗುವುದಿದೆ ಅಂತ ಹೇಳಿ ಭೂವಿಗಿಳಿದು ಬರ್ತಾರೆ, ಬಂದು ಆ ವಾಲ್ಮೀಕಿಯನ್ನು ಭೇಟಿ ಆಗ್ತಾರೆ.
ಭೇಟಿ ಆಗ್ತಾರೆ. ನೋಡಯ್ಯ ನೀನು ಇಷ್ಟೆಲ್ಲ ಮಾಡ್ತಿದ್ದೀಯಲ್ಲ ಯಾರಿಗೋಸ್ಕರ ಅಂತ. ಆ ಯಾರಿಗೋಸ್ಕರ ಅಂತ ಕೇಳ್ತೀರ? ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಸ್ವಾಮಿ, ನನ್ನೊಬ್ಬ ಮೂರು ಹೊತ್ತು ಊಟಕ್ಕೋಸ್ಕರ ಇಷ್ಟು ಜನ ಹೊಡಿಲಿ ಬಡಿಲಿ ಸುಲಿಗೆ ಮಾಡ್ಲಾ? ಅಯ್ಯೋ ಎಲ್ಲಾದ್ರೂ ಬುದ್ಧಿಗಿದ್ದಿ ಉಂಟೋ ಅಂತ ಹೇಳ್ತಾರಂತೆ. ಖಂಡಿತ ನೀನು ಅಂದ್ಕೊಂಡಿರೋ ತಪ್ಪು, ನೀನು ನಿನ್ನ ಹೆಂಡತಿ ಮಕ್ಕಳಿಗೋಸ್ಕರ ಮಾಡ್ತಿಲ್ಲ. ಈ ಕರ್ಮ ಎಲ್ಲ ನಿನ್ನೇನೆ ಸುತ್ತಕೊಳ್ಳೋದು. ನೀನು ಒಬ್ಬನ ಹೊಡೆದಿದ್ದಿ, ಸಾಯಿಸಿದ್ದಿ, ಎಷ್ಟೋ ಜನ ತಿವಿದಿದ್ದಿ, ಸುಲಿಗೆ ಮಾಡಿದ್ದಿ, ಈ ಕರ್ಮಕ್ಕೆಲ್ಲ ನೀನೇ ಬಾಧ್ಯತೆ ಆಗ್ತೀಯ. ಅವರಲ್ಲಿ ಬಾಧ್ಯತೆ ಆಗ್ತಾರೆ. ನೀನು ದುಡಿದಿದ್ದು ನಿನ್ನದೇ, ನೀನು ಮಾಡಿದ ತಪ್ಪಿಗೂ ನಿನ್ನದೇ. ಅದೇಂಗೆ ಆಗ್ಬಿಡುತ್ತೆ ಸ್ವಾಮಿ? ಏನೂ ಗೊತ್ತಿಲ್ಲದ ವಾಲ್ಮೀಕಿ ಮಹರ್ಷಿಗಳು, ಮಹರ್ಷಿಗಳು ಆಗಿರೋಲ್ಲ ಆಗ, ಅವರು ಒಬ್ಬ ಸಾಮಾನ್ಯ ಬೀಳರ ವ್ಯಕ್ತಿ ಆಗಿರ್ತಾರೆ. ಅದೇಂಗೆ ಆಗುತ್ತೆ ಸ್ವಾಮಿ? ನಾನು ದುಡಿದು ಹೊಳೆದು ಬಡಿದು ತೊಗೊಂಡೋಗಿದ್ರಲ್ಲಿ ನನ್ನ ಹೆಂಡತಿ ಮಕ್ಕಳಿಗೆ ಕೊಡ್ತೀನಿ, ಅವರು ಅದರಲ್ಲಿ ಬಾಲುದಾರ್ರೆ ಅಂದಾಗ, ಇಲ್ಲ ನಿನಗೊಂದು ಹೇಳ್ಕೊಡ್ತೀನಿ ಅದನ್ನು ಹೋಗಿ ಪ್ರಯತ್ನ ಮಾಡು ಅಂತ ಹೇಳ್ತಾರೆ. ಅದನ್ನು ಕೇಳಿಬಿಟ್ಟು ಸ್ವಲ್ಪ ಯೋಚನೆ ಮಾಡ್ತಾನೆ ಆ ಬೇಡರವ, ಏನೋ ಇದೆಯಲ್ಲ ಈ ಸೂಕ್ಷ್ಮವಾದ ಮಾತಿನಲ್ಲಿ, ಏನಿರ್ಬೋದು, ಏನೋ ಇದೆ, ನೋಡೋಣ. ಇದನ್ನು ತೊಗೊಂಡೋಗಿ ನನ್ನ ಹೆಂಡತಿ ಮಕ್ಕಳಿಗೆ ತೋರಿಸ್ ಕೇಳ್ತೇನೆ, ಅವರು ನಿಜವಾಗಲೂ ನನ್ನ ಮೇಲೆ ಪ್ರೀತಿ ಅನುರಾಗ ಅನ್ನತಕ್ಕಂಥದ್ದು ಇದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಮನೆಗೆ ಬಂದು ಆ ಮಾತು ಹೇಳ್ತಾನಂತೆ. ಆತನ ತಂದೆ ತಾಯಿಗಳು ಇಷ್ಟು ದಿನ ನನ್ನ ಮಗ ಬಲಾಢ್ಯ ಬೇಡ, ನನ್ನ ಮಗ ಮಹಾಶಕ್ತಿವಂತ, ಆತನ ಹೆಂಡತಿ ರೀ ಎಷ್ಟು ಚೆನ್ನಾಗಿರೋ ಒಡವೆ ತಂದು ಕೊಟ್ಟಿದ್ದೀರ, ಎಷ್ಟು ಚೆನ್ನಾಗಿರೋ ಸೀರೆ ತಂದು ಕೊಟ್ಟಿದ್ದೀರ, ಹಾಗೆ ಹೀಗೆ ಅಂದಂತ ಹೆಂಡತಿ, ಅಪ್ಪ ನೀನು ಬಿಟ್ಟರೆ ನಿನಗಿಂತ ಇನ್ಯಾರೂ ಇಲ್ಲ ಅಂದಂತ ಮಕ್ಕಳು ಎಲ್ಲರೂ ಹಿಂಗೆ ನಿಂತ್ಕೊಬಿಡ್ತಾರಂತೆ. ಆಗ ಆತನಿಗೆ ಜ್ಞಾನೋದಯ ಆಗುತ್ತಂತೆ ಅಂತ ಒಂದು ವಿಸ್ಮಯವಾಗಿದ್ದನ್ನ ನಾರದ ಮಹರ್ಷಿಗಳು ಹೇಳ್ಕೊಡ್ತಾರೆ. ಅದು ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಕಾದು ಕಾರ್ಯಕ್ರಮಕ್ಕೆ ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಸುನೀತಾ ಅಂತ. ಸುನೀತಾ ಅವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕೋರ್ಮಂಗ್ಲಿಂದ. ಕೋರ್ಮಂಗ್ಲದಿಂದ ಯಾರ ಬಗ್ಗೆ ಕೇಳ್ಬೇಕಿತ್ತು ಸುನೀತಾ ಅವ್ರೆ? ನಮ್ಮ ಮಾವನ್ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ಹೆಸರು? ಅವ್ರ ಹೆಸರು ಗಂಗಾಯಲ್ಲಪ್ಪ ಅಂತ. ಹುಟ್ಟಿದ ದಿನಾಂಕ? ಅದೆಲ್ಲ ಗೊತ್ತಿಲ್ಲ. ಅವ್ರ ಮದ್ವೆ ಆದ ದಿನಾಂಕ ಗೊತ್ತಿದ್ಯಾ? ಅದು ಗೊತ್ತಿಲ್ಲ. ಸರಿ, ನೀವು ಹುಟ್ಟಿದ ದಿನಾಂಕವನ್ನೇ ಹೇಳಿ. 28/8 28/8 93. ಸಮಯ? ಭಾನುವಾರ 4:30 ಬೆಳಗಿನ ಜಾವನ ಸಂಜೆನಾಮ? ಸಂಜೆ. ಸಂಜೆ 1-12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಸುನೀತಾ ಅವರೇ. 9. ಗುರುಜಿ ಇದ್ದಾರೆ, ಮಾತಾಡಿ. ಮಾ ನಮಸ್ತೆ ಶಂಕರ. ನಮಸ್ತೆ ಗುರುಜಿ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಿತ್ತು ತಾಯಿ? ನಮ್ಮ ಮಾವನ್ ಬಗ್ಗೆ ಕೇಳ್ಬೇಕಿತ್ತು. ಯಾಕೆ ಕೇಳ್ಬೇಕಿತ್ತು ಅಂತ ಕೇಳಲ್ಲ, ತಪ್ಪು ತಿಳ್ಕೋಬಾರ್ದು. ಅವ್ರಿಗೆ ಇವಾಗ ತುಂಬಾ ಕಷ್ಟ ಇದೆ, ದುಡ್ಡು ಬಗ್ಗೆ, ದುಡ್ಡು ಇರೋದೆಲ್ಲ ಹೋಗ್ತಿದೆ. ಮತ್ತೆ ಕೋರ್ಟ್ ಅಲ್ಲಿ ಎಷ್ಟೊಂದು ಕೇಸ್ಗಳಾಗಿದೆ, ಏನಕ್ಕೆ ಆಗ್ತಿದೆ ಅಂತ ಗೊತ್ತಿಲ್ಲ. ಅದ್ ಬಗ್ಗೆ ಹೇಳ್ಬೇಕಿದ್ರೆ ಸ್ವಲ್ಪ. ಖಂಡಿತ ಜೀ ವಾಹಿನಿಗೆ ಪತ್ರ ಬರೆಯಿರಿ ಅವರ ಸಮಸ್ಯೆಗೆ, ಯಾಕೆಂದ್ರೆ ನೀವು ಕೊಟ್ಟ ಡೇಟಾ ಬರ್ತು. ಯಾಕಂದ್ರೆ ನಾನು ಅವರನ್ನು ರೀಚ್ ಆಗ್ಬೇಕಂದ್ರೆ ಏನಾದ್ರೂ ಒಂದು ಟೂಲ್ ಬೇಕು, ಏನಾದ್ರೂ ಒಂದು ಅಂತ ಹೇಳ್ತೇವೆ. ನಿಮ್ಮ ಮನೆಗೆ ರೀಚ್ ಆಗಲಿಕ್ಕೆ ನನಗೊಂದು ಗಾಡಿ ಆದರೂ ಬೇಕು, ಆ ರಸ್ತೆ ಗೊತ್ತಾಗಬೇಕು, ಅಡ್ರೆಸ್ ಗೊತ್ತಾಗಬೇಕು, ಬಸ್ ಗೊತ್ತಾಗಬೇಕು, ಬಸ್ ರೂಟ್ ಗೊತ್ತಾಗಬೇಕು, ಟ್ಯಾಕ್ಸಿನಲ್ಲಾದರೂ ಬರಬೇಕು, ಇಲ್ಲ ಸೈಕಲಲ್ಲಾದರೂ ಬರಬೇಕು, ಇಲ್ಲ ನಡ್ಕೊಂಡಾದರೂ ಬರಬೇಕು. ಆದರೆ ಆ ದಾರಿ ಅಡ್ರೆಸ್ಸೇ ಸ್ವಲ್ಪ ತಪ್ಪಾಯಿತು ಅಂದರೆ ನಾನು ಅಲೆದಾಡ್ತಾ ಇರ್ತೀನಿ. ಅಂದರೆ ನೀವು ಹೇಳಿದಂಥ ಯಾವುದೇ ವಿಚಾರ ನಿಮ್ಮ ಮಾವನ ಹತ್ರ ಹೋಗ್ತಿಲ್ಲ. ಆ ಸಂಖ್ಯೆ ಆಗಲಿ, ಕೊಟ್ಟಂಥ ಡೇಟಾ ಬರ್ತ್ ಆಗಲಿ, ಯಾವುದೂ ಸಿಂಕ್ ಆಗ್ತಿಲ್ಲ ತಾಯಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಿಮ್ಮ ಮಾವನವ್ರಿಗೆ ಹೇಳಿ ಅವ್ರಿಗೆ ಪತ್ರ ಬರೆದು ಹಾಕ್ಲಿಕ್ಕೆ. ಯಾಕಂದ್ರೆ ನಿಮ್ಮ ಡೇಟಾ ಬರೆದು ಕೊಟ್ಟಿರೋದು ತಪ್ಪಿದೆ. 93 ಅಂತ ಹೇಳಿದ್ದೀರಾ, ಅವತ್ತು ಭಾನುವಾರ ಅಲ್ಲ, ಬೇರೆ ದಿನ ಇದೆ. ದಯವಿಟ್ಟು ಕ್ಷಮಿಸಿ, ಇನ್ನೊಂದ್ಸಲಿ ಪ್ರಯತ್ನ ಮಾಡಿ. ತಪ್ಪಾದದ್ದನ್ನು ತೊಗೊಂಡು ಬಂದಾಗ ನಾನು ನನ್ನ ಸಂಸ್ಥೆನಲ್ಲೂ ಹೇಳೋದಿಲ್ಲ, ತಪ್ಪಾಗಿದ್ದು ತಪ್ಪಾಗಿದ್ದೆ, ದಯವಿಟ್ಟು ವಾಪಸ್ ಹೋಗಿ ಅಂತ. ಎಷ್ಟು ದೂರದಿಂದ ಬಂದಿದ್ರೂ ವಾಪಸ್ ಕಳಿಸಿರೋದುಂಟು, ದಯವಿಟ್ಟು ಕ್ಷಮಿಸಿ ತಾಯಿ. ಸುನೀತಾ ಅವರೇ, ಖಂಡಿತವಾಗ್ಲೂ ನಿಮ್ಮ ಮಾವರವರಿಗೆ ಹೇಳಿ ನಮಗೆ ಪತ್ರವನ್ನು ಬರೀಲಿಕ್ಕೆ ಖಂಡಿತ ನಾವು ಓದ್ತೇವೆ ಅಂತ ಹೇಳ್ತಾ ಧನ್ಯವಾದಗಳು. ಗುರುಜಿ, ಈ ವಿರಾಮಕ್ಕೂ ಮುನ್ನ ನೀವು ತಿಳಿಸ್ಕೊಡ್ತಾ ಇದ್ರಿ, ವಾಲ್ಮೀಕಿ ಮಹರ್ಷಿಗಳಿಗೆ ಯಾವ ಒಂದು ಘಟ್ಟದಲ್ಲಿ ಜ್ಞಾನೋದಯವಾಗುತ್ತೆ ಅಂತ ತಿಳಿಸ್ತೇನೆ ಅಂತ, ಯಾವಾಗ ಗುರುಜಿ? ಖಂಡಿತ, ನಾರದ ಮಹರ್ಷಿಗಳು ಆ ಮಾತು ಹೇಳಿದಾಗ ನಂಬೋದಿಲ್ಲ. ಈ ಬೇಡರವ, ಅದರಲ್ಲೂ ದಾರಿ ಹೋಗ್ರನ್ನ ದೋಚ್ತಿದ್ದಂಥ ವ್ಯಕ್ತಿ, ಕಳ್ಳನ ಮನುಷ್ಯರು ಯಾವಾಗಿದ್ರು ಹುಳ್ಳುಳ್ಳಂಗೆ ಅಂತ ಹೇಳ್ತೇವೆ ನಾವು. ಏನೋ ಇರ್ಬೋದಪ್ಪ, ಇವನೇನೋ ನನ್ನಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ತಿದ್ದಾನೆ ಅನ್ನತಕ್ಕಂಥ ಭಾವ. ಇರು ಮಾಡ್ತೀನಿ, ಇರು, ಇದು ನಾನು ಪರೀಕ್ಷೆ ಮಾಡೇ ಮಾಡ್ತೀನಿ ಅಂತ ಆ ನಾರದ ಮಹರ್ಷಿಗಳನ್ನ ಒಂದು ಮರಕ್ಕೆ ಕಟ್ಟಾಕ್ಬಿಟ್ಟು, ಆ ತ್ರಿಕಾಲ ಜ್ಞಾನಿ ಅವರು ತುಂಬ ವಿಶೇಷವಾದಂಥ ಶಕ್ತಿ ಇದ್ದಂಥವ್ರು, ಏನು ಬೇಕಾದರೂ ಆಗ್ಬೋದಿತ್ತು. ಆದರೂ ಇರಲಿ, ಈ ಹುಚ್ಚು ದಾಸಯ್ಯ ಏನೋ ಮಾಡ್ತಾನೆ,
ಬರಲಿ ಇವನಿಗೆ ಹುಚ್ಚು ಬಿಡುತ್ತೆ ಅಂಥೇಳಿ ಸುಮ್ಮನೆ ಆಗ್ತಾರೆ. ಮರುಕಟ್ಟಾಕಿ ಓಡೋಗ್ತಾನೆ. ತನ್ನ ಮನೆಗೆ ಹೋಗ್ಬಿಟ್ಟು ನೋಡಿ ನಾನು ಒಂದು ಇಬ್ಬರು ಮೂರನ್ನ ಸಾಯಿಸ್ಬಿಟ್ಟೆ ಇವತ್ತು ದೋಚಿ, ಆ ಒಡವೆಗಳೆಲ್ಲ ಇದೆ, ಆದರೆ ರಾಜಭಟ್ರುಗಳಿಗೆ ಗೊತ್ತಾಗ್ಬಿಟ್ಟಿದೆ ಅಂತೆ, ನನ್ನನ್ನು ತೊಗೊಂಡೋಗಿ ಗಲ್ಗಾಕ್ತಾರಂತೆ, ಕಣ್ಣುಗಳೆಲ್ಲ ಕೇಳ್ತಾರಂತೆ, ಒಂದೊಂದೇ ಅಂಗಚ್ಛೇದ ಎಲ್ಲ ಮಾಡ್ತಾರಂತೆ, ಇಷ್ಟು ದಿನ ನಾನು ತಂದಿದ್ದು ನಿಮಗೋಸ್ಕರನೇ, ನೋಡ ನೀನು ಬಂದ್ಬಿಟ್ಟು ಆ ಕಾಲುಗಳು ಕತ್ತರಿಸ್ಕೋಬಿಡು, ನನ್ನ ಕೈಲಿ ಆಗ್ತಿಲ್ಲ, ಸೊ ನನಗೆ ಕೂಡ ಒಂದು ನೋವಿನಲ್ಲಿ ನೀನು ತೆಗೆಸ್ಕೋಬಿಡು ಅಂದಾಗ ಹೋಗ್ರಿ ರೀ ದುಡ್ಕೊ ಬಂದು ಹಾಕ್ರಿ ಅಂತ ಹೇಳಿದ್ರೆ ನಿಮ್ಮನ್ನು ದೋಚಿ ಅಂತ ಹೇಳಿದ್ವಾ? ಅದೆಲ್ಲ ನಮಗೆ ಗೊತ್ತಿಲ್ಲ, ನಿಮ್ಮ ನೋವು ನಿಮಗೇ ಇರಲಿ, ಯಾರು ಹೇಳಿದ್ರು ನೀವು ನನ್ನ ಗಂಡನೇ ಅಲ್ಲ, ನಿಮ್ಮ ಪಾಡಿಗೆ ನೀವು ಏನಾದರೂ ಮಾಡ್ಕೊಳ್ಳಿ ಹೋಗಿ ಅಂತ ಹೆಂಡತಿ ತಟ್ಟ ಅಂತ ಒಳಗಡೆ ಹೋಗಿ ಕುತ್ಕೊಬಿಡ್ತಾಳೆ. ಇದೇನಪ್ಪ ಇಷ್ಟು ದಿನ ಇಷ್ಟು ಮೊದಲುವಾಗಿ ಪ್ರೀತಿಯಾಗಿ ಅನುಬಂಧವಾಗಿ ನನ್ನ ದೊರೆ ಅಂತಿದ್ದಂಥ ಹೆಂಡತಿ ಹಿಂಗಾಗಿಬಿಟ್ಲು ಅಂತ. ಮಕ್ಕಳ ಹತ್ರ ಹೋಗಿ ನೋಡ್ರಪ್ಪ ಕೈಗಳು ಕತ್ತರಿಸ್ತಾರಂತೆ, ರಾಜಭಟ್ರು ಕರ್ಕೊಂಡು ಹೋಗಿ ನಂದು ನನ್ನ ಕಳೆತನ ಕೊಲೆಗಳೆಲ್ಲ ಗೊತ್ತಾಗ್ಬಿಟ್ಟಿದೆ ಅಂತೆ, ಬಂದರು ನೀವುಗಳು ಸ್ವಲ್ಪ ಕೈಗಳು ಕತ್ತರಿಸ್ಕೊಳ್ಳಿ ಅಂದೆ. ಯಾರಿಗೆ ಬೇಕು ಅಪ್ಪಯ್ಯ ಅಂತ, ನೀನು ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ, ನೀನು ದೋಚಿದಕ್ಕೆ ನಾವ್ಯಾಕೆ ಬಂದು ಕೈಗಳು ಕೊಡಬೇಕು, ಅಯ್ಯೋ ನಾವು ಬರೋದಿಲ್ಲ ಅಂತ ಹೇಳಿದ್ರಂತೆ. ಸರಿ ತಂದೆ ತಾಯಿಗಳಿದ್ರು ಅವ್ರ ಹತ್ರ ಬಂದು ಹೇಳ್ತಾನಂತೆ, ನೋಡಮ್ಮ ಗೊತ್ತಾಗ್ಬಿಟ್ಟಿದೆ, ಮೊದಲಿಂದಲೂ ನಾನು ಹಿಂಗೆ ಬೆಳೆದವನು, ಬೆಳೆಸಿದವರು ನೀವೇ, ಸಂಸ್ಕಾರನೂ ನೀವೇ, ಇವಾಗ ಗೊತ್ತಾಗ್ಬಿಟ್ಟಿದೆ ಅಂತೆ, ನನ್ನ ಕಣ್ಣುಗಳು ಕೀಳ್ತಾರಂತೆ, ಬರ್ತೀರಾ ಸ್ವಲ್ಪ ಕಣ್ಣುಗಳು ಕೀಳಿಸ್ಕೋತೀರಾ, ಆಮೇಲೆ ನನ್ನ ಶಿರಚ್ಛೇದ ಮಾಡ್ತಾರಂತೆ. ಅಂದರೆ ಯಾರಿಗೆ ಬೇಕು ಇಂಥ ಮಗ, ನಮಗೆ ಇಲ್ಲವೇ ಇಲ್ಲ ಅನ್ಕೋತೀವಿ, ನೀನು ಕಳ್ತನ ಕೊಲೆ ಮಾಡು ಅಂತ ಹೇಳ್ಕೊಟ್ಟಿರ್ಬೋದೇನಪ್ಪ ಚೂರುಪಾರು, ಆದರೆ ಸಿಕ್ಕಾಕು ಅಂತ ಹೇಳಿದ್ವಾ, ನೀನು ಸಿಕ್ಕಾಕೊಳ್ಳೋದಲ್ಲದೆ ನಮಗೆಲ್ಲ ಕುತ್ತಿಗೆಗೆ ತರಬೇಡಪ್ಪ, ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳಿಬಿಟ್ರಂತೆ. ಅಯ್ಯೋ ಏನಮ್ಮ ಏನು ಹೆಂಡ್ತಿ ಏನು ಮಕ್ಕಳ, ಇಷ್ಟು ದಿನ ನಾನು ಮಾಡಿದ್ದು ನಿಮಗೆ ಅಲ್ವೇಂಡು ಅಂದರೆ, ನಿಮ್ಮ ಕರ್ಮ ಆರಂಭಿಸೋದು ನಿಮಗೆ ಸೇರಿದ್ದು, ನೀವು ತಂದಾಕಿದ್ರೆ ನಾವು ತಿಂದ್ವಿ ಅಷ್ಟೇ ಅಂತ ಹೇಳಿಬಿಡ್ತಾರೆ. ಆಗ ಛಳ್ಳಂತ ಆ ನೆತ್ತಿಗೊಡಿಯುತ್ತಂತೆ ಆ ಬೇಡರವನಾದಂಥ ರತ್ನಾಕರ ಆತನ ಹೆಸರು. ಓ ಜಗತ್ತೇ ಶೂನ್ಯ, ಅಂದರೆ ನನ್ನ ಕರ್ಮಕ್ಕೆ ನಾನೇ ಹೊಣೆ, ನನ್ನ ಸೋಲಿಗೆ ನಾನೇ ಹೊಣೆ, ನನ್ನ ಗೆಲುವಿಗೆ ನಾನೇ ಹೊಣೆ. ಬರೀ ಮೂರು ಹೊತ್ತು ಒಂದು ಬೊಗಸೆ ಊಟ ತಿನ್ನೋದಕ್ಕೋಸ್ಕರ ಬಿಟ್ಟು ಹೆಂಡತಿ ಮಕ್ಕಳು ಈ ಕರ್ಮದ ಹಿಂದ್ಗಡೆ ಬಿದ್ದುಬಿಟ್ಟೆ, ಇವ್ರನ್ನ ತೃಪ್ತಿಪಡಿಸ್ಲಿಕ್ಕೆ ಹೋದೆ, ಇನ್ನಷ್ಟು ಒಡವೆ ಇನ್ನಷ್ಟು ಮನೆ ಇನ್ನಷ್ಟು ದೊಡ್ಡದು ದಗ ದೋಚ್ತಾ ಕೂತ್ಕೋಬಿಟ್ಟೆ, ನಾನು ಒಂದು ಮೂರು ಹೊತ್ತು ಹೊಟ್ಟೆ ತುಡ್ಕೊಳ್ಳೋಕೆ ಇಷ್ಟು ಸಾಕಿತ್ತು, ಇದನ್ನು ಮೀರಿ ಹೋಗಿದ್ದೆ, ನನ್ನ ಪಾಪಕರ್ಮ ಕಟ್ಕೋಬಿಟ್ಟೆ ಅಂತ ಬಂದು ನಾರದ್ರ ಮಹರ್ಷಿಗಳ ಹತ್ರ ಕಾಲಕ್ಕೆ ಬಿದ್ದು ಆ ಬೇಡನವನಾದಂಥ ರತ್ನಾಕರ ಕೇಳ್ಕೋತಾನಂತೆ, ಅಯ್ಯ ನನ್ನ ಕ್ಷಮಿಸಿ, ನನಗೇನೂ ಗೊತ್ತಿಲ್ಲ, ನನಗಿನ್ ದಾರಿಯೇ ಇಲ್ವಾ, ಮೋಕ್ಷವೇ ಇಲ್ವಾ ಅಂದಾಗ ಆ ರಾಮ ಮಂತ್ರವನ್ನು ಹೇಳ್ಕೊಡ್ತಾರಂತೆ. ಈ ರಾಮ ಮಂತ್ರವನ್ನು ಇಲ್ಲೇ ಕುಳಿತು ಜಪ ಮಾಡ್ತಾ ಹೋಗಯ್ಯ, ಎಲ್ಲ ಸರಿಯಾಗುತ್ತೆ, ಜ್ಞಾನೋದಯ ಆಗುತ್ತೆ, ನಿನ್ನಿಂದ ಒಂದು ಅದ್ಭುತವಾದಂಥ ಕಾರ್ಯ ನಡೆಯುತ್ತೆ ಅಂತ ಹೇಳ್ತಾರಂತೆ. ಆದರೆ ಆ ಮಂತ್ರ ಹೇಳೋಕೆ ಬರೋದಿಲ್ಲ ಆತನಿಗೆ, ರಾಮ ನನಗೆ ಬರೋದಿಲ್ವಲ್ಲ ಸ್ವಾಮಿ, ಇದು ಒಳ್ಳೆ ಇದಾಯ್ತಲ್ಲ ಅಂಥೇಳಿ ಏನು ಹೇಳಿಕೊಟ್ರು ಬರೋದಿಲ್ವಂತೆ. ಸರಿ ಇದನ್ನ ಏನಂತಾರೆ ಅಂತ ಹೇಳಿದ್ರಂತೆ, ಒಂದು ಮರವನ್ನು ತೋರಿಸಿ, ಮರ ಸರಿ ಆ ಮರವನ್ನೇ ಮರ 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 ಅಂತ ಇರೋ ಬಂದ್ಬಿಡುತ್ತೆ ಅದೇ ಮಂತ್ರ ಅಂದ್ರಂತೆ, ಮರ 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 ರಾಮ 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 ಅಂತ ಹಾಗೇ ಬಂದಿದ್ದಂತೆ. ಯಾಕೆಂದರೆ ಓದು ಗಂಧ ಗಾಳಿ ಗೊತ್ತಿಲ್ಲದ ಆ ಒಬ್ಬ ಬೇಟೆಗಾರ ನೋಡಿ ಅವನಲ್ಲಿದ್ದಂಥ ಜನ್ಮತಾ ಇದ್ದಂಥ ಸಂಸ್ಕಾರ ಮರ ಅಂದ್ಕೊಂಡಿದ್ದು ರಾಮ ಅನ್ನಿಸ್ತು, ಆ ಗೆದ್ದಲು ಕಟ್ತಂತೆ. ಆ ಯಾವ ಮಟ್ಟಕ್ಕೆ ಜಪದಲ್ಲಿ ಕುಳಿತುಕೊಂಡಿದ್ದ ಅಂದರೆ ಗೊತ್ತೇ ಇಲ್ಲ, ಆ ಗೆದ್ದಲು ಕಟ್ಟಿದ್ದಂಥ ಒಂದು ಕ್ಷೇತ್ರ ಅಂತ ಹೇಳ್ತಾರೆ. ಆ ಗೆದ್ದಲು ಅಂದ್ರೆ ವಲ್ಮ ವಲ್ಮಿ ಅಂತ ಹೇಳ್ತಾರೆ, ಅದರ ಒಳಗಡೆ ಆ ತನ್ನ ಒಂದು ಜ್ಞಾನವನ್ನು, ನಾವೆಲ್ಲ ಗೆದ್ದಲಿನ ಮೈ, ಇದೆಲ್ಲ ಗೆದ್ದಲು ಕಟ್ಟಿರ್ತಕ್ಕಂಥ ಒಂದು ಗೂಡು, ಒಳಗಡೆ ಒಂದು ದೀಪ ಇದೆ ಅನ್ನೋ ಒಂದು ಸತ್ಯವನ್ನು ತೋರಿಸ್ಕೊಟ್ಟಂಥವರು ವಾಲ್ಮೀಕಿ ಮಹರ್ಷಿಗಳು. ಅವ್ರಿಗೆ ಜ್ಞಾನೋದಯ ಆಗಿ ಆನಂತರ ವಾಲ್ಮೀಕಿ ಮಹರ್ಷಿಗಳು ಅಂತ ಖ್ಯಾತರಾಗ್ತಾರೆ, ರಾಮಾಯಣವನ್ನು ಬರೀತಾರೆ. ಮೊದಲ ಆದಿಕವಿ ಶ್ಲೋಕವನ್ನು ಬರೆದ ಮೊದಲ ಕವಿ ಅನ್ನಿಸ್ಕೋತಾರೆ ಅನ್ನತಕ್ಕಂಥದ್ದು. ಒಬ್ಬ ಸಾಮಾನ್ಯ ಬೇಡ ಕೂಡ ವಾಲ್ಮೀಕಿ ಆಗಬೇಕಾದ್ರೆ ಇಷ್ಟು ಜ್ಞಾನ, ಇಷ್ಟು ವಿದ್ಯಾಬುದ್ಧಿ ಸಂಸ್ಕಾರ ಇರೋ ನಾವು ಇನ್ಯಾವ ಮಟ್ಟದ ಒಂದು ದೊಡ್ಡ ಋಷಿ ಆಗ್ಬೋದು, ಯೋಚನೆ ಮಾಡಿ ನೋಡಿ, ಹೌದಲ್ವಾ? ಇನ್ನಷ್ಟು ಮಾಹಿತಿಗಳು ಈ ಒಂದು ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಹಾಗೆ ವೀಕ್ಷಕರೇ, ನಮ್ಮ ಗುರುಜಿಯವರು ತಿಳಿಸುವಂತಹ ದಿನವ ವಿಷಯ ಅದೆಲ್ಲ ಬಹಳ ಕರಾರುವಕ್ಕಾಗಿರುತ್ತೆ ಅಂತ ಮನೆ ಮಾತಾಗಿದ್ದಾರೆ. ಒಂದು ಮುದ್ರಣ ಮಾಧ್ಯಮದ ಮುಖೇನ ತಮ್ಮೆಲ್ಲರಿಗೂ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಗುರುಜಿಯವರು ವಿಜಯವಾಣಿ ಪತ್ರಿಕೆ ಕೂಡ
ಪ್ರತಿದಿನವೂ ಕೂಡ ದಿನ ಭವಿಷ್ಯವನ್ನ ಬರಿತಾ ಇದ್ದಾರೆ, ತಾವೆಲ್ಲರೂ ಕೊಂಡು ಓದಿ ಅಂತ ಹೇಳ್ತಾ ಬನ್ನಿ. ಈಗ ಕರೆಯನ್ನ ಯಾರು ಮಾಡಿದ್ದಾರೆ ಕೇಳ್ಬಿಡೋಣ. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ, ಸಂಧ್ಯಾ ಅಂತ ಹೇಳಿ ಮೈಸೂರಿಂದ ಮಾತಾಡ್ತಾ ಇದ್ದೀನಿ, ದಿವ್ಯಾ ಅಜ್ಜಿ. ನಮಸ್ತೆ ಸಂಧ್ಯಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಹೆಸರು? ಹೆಸರು ಮೇಘನಾ. ಮೇಘನಾ, ಹುಟ್ಟಿದ ದಿನಾಂಕ? 27/10/86. 27/10/86. ಮಧ್ಯಾಹ್ನ 3:10. ಮಧ್ಯಾಹ್ನ 3:10. 1-12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಸಂಧ್ಯಾ ಅವರೇ. 6. 6. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಶಂಕರ. ಹರಿಓಂ ಗುರುಜಿ. ನಮಸ್ತೆ ಶಂಕರ. ನಮಸ್ತೆ ಅಮ್ಮ. ನಮಸ್ತೆ. ಅದೇ, ಅವಳದು ಮದ್ವೆ ಬಗ್ಗೆ ಕೇಳಬೇಕಿತ್ತು, ಮತ್ತೆ ಸ್ವಲ್ಪ ಹಠ ಅವಳದು. ಆಯ್ತು, ಸಾಕು. ನಿಮ್ಮ ಹಠ ಕಡಿಮೆ ಇದೆಯೋ? ನಿಮ್ಮ ಹಠ ಕಡಿಮೆ ಇದೆಯೋ? ನಂದು ಹಠನೆ, ಇಬ್ಬರದ್ದು ಒಂದೇ ನಕ್ಷತ್ರ ಅಲ್ಲ. ಹೌದು ತಾಯಿ, ಯಾವಾಗ್ಲೂ ನಾ ಹೇಳ್ತಿರ್ತೇನೆ, ಆಲದ ಮರ ಆಲದ ಮರವೇ, ಮಾವಿನ ಮರ ಮಾವಿನ ಮರವೇ, ಅದ್ರಲ್ಲಿ ಬಿಡೋದು ಮಾವಿನ ಹಣ್ಣೆ. ನಿಮಗೇ ಇಷ್ಟು ಹಠ ಇರಬೇಕಾದ್ರೆ, ನಿಮ್ಮಲ್ಲೇ ಇನ್ನೂ ಆ ತುಂಟತನ ಇರಬೇಕಾದ್ರೆ, ನಿಮಗೆ ಇನ್ನೂ ಆ ಒಂದು ಸ್ವಾಭಿಮಾನ ಇರಬೇಕಾದ್ರೆ, ನಿಮ್ಮ ಕೂಸು ನಿಮ್ಮ ರಕ್ತ ನಿಮ್ಮ ಎರಡು ಪಟ್ಟಿರುತ್ತೋ ತಾಯಿ. ನನ್ನ ತಾಯಿ ಯಾವಾಗಲೂ ಹೇಳ್ತಿರ್ತಾಳೆ, ಅಪ್ಪ ನಾಯಿನೇ ಕಣೋ ನೀನು ಅಂತ. ನಾನಾಗ ಹೇಳ್ತಿರ್ತೇನೆ, ನೀನು ಕೋಪಕ್ಕಿಂತನ ತಾಯಿ, ನಿನ್ನ ಹೋಟೆಲ್ ಹುಡ್ದವ್ ನಾನು, ನನಗೆ ಮೂರು ಪಟ್ಟಿದ್ದೇ ಇರುತ್ತೆ ಅಂತಕ್ಕಂಥದ್ದು. ಹಾಗೆ ಈ ಜಾತಕಕ್ಕೆ ಆತಂಕ ಪಡಬೇಡಿ, ಕುಂಭಲಗ್ನಕ್ಕೆ ಸ್ವಲ್ಪ ನಿಧಾನ. ನೀವಂತೂ ನೆಮ್ಮದಿ ನೋಡ್ಲಿಲ್ಲ ನಿಜವಾಗ್ಲೂ, ಕಷ್ಟಪಟ್ಟು ನೆಮ್ಮದಿ ಮಾಡಿಟ್ಕೊಂಡಿದ್ದೀರಾ, ಒಳ್ಳೆ ಬುದ್ಧಿವಂತ ಮಕ್ಕಳು ಮಾಡಿಟ್ಕೊಂಡಿದ್ದೀರಾ, ತುಂಬ ಒದ್ದಾಡಿದ್ದೀರಾ, ಮದುವೆಯಾದ ಹೊಸದರಲ್ಲಿ ತುಂಬ ಕಣ್ಣೀರೂ ಹಾಕಿದ್ದೀರಾ, ಹೌದೋ ಅಲ್ವೋ? ಹೌದು. ನಿಮ್ಮ ಮಗಳಿಗೆ ಮಾತ್ರ ಅಂಥ ಒಂದು ಕಣ್ಣೀರು ಬರದ ಹಾಗೆ ಸ್ವಲ್ಪ ಸಮಯ ತಗೊಳ್ಳಿ, ಆತಂಕಕ್ಕೆ ಪಡಬೇಡಿ. ಗುರು ತುಂಬ ಚೆನ್ನಾಗಿದ್ರೂ ಕೂಡ ವಕ್ರಭಾವ ಜಾತಕದಲ್ಲಿ ಸ್ವಲ್ಪ ಒಂಚೂರು ಹೆಚ್ಚು ಕಡಿಮೆ ಮಾಡಬೇಕಾಗುತ್ತೆ. 27 ಅನ್ನೋ ಬದಲು 28 ಅಕ್ಟೋಬರ್ ಅನ್ನತಕ್ಕಂಥದ್ದನ್ನು ಕೊಡ್ತಕ್ಕಂಥದ್ದು ಮಾಡಿ ಜಾತಕಕ್ಕೆ. ಯಾರಿಗೆ ಕೊಡಬೇಕಾದ್ರೆ, ನಿಮ್ಮ ಮಗು ನಿಮ್ಮ ಮಗುವೇ, ಅದನ್ನು ಕಾಫಿ ಅಂತ ಹೇಳೋ ಬದಲು ಬ್ರೂ ಕಾಫಿ ಅಂತ ಕೊಡ್ತಿದ್ದೇವೆ, ಸ್ಪೆಷಲ್ ಕಾಫಿ ಅಂತ ಕೊಡ್ತಿದ್ದೇವೆ, ಕೋಲ್ಡ್ ಕಾಫಿ ಅಂತ ಕೊಡ್ತಿದ್ದೇವೆ, ಚಿಲ್ಡ್ ಕಾಫಿ ಅಂತ ಕೊಡ್ತಿದ್ದೇವೆ ಅಷ್ಟೇ. ನಿಮ್ಮ ಕಾಫಿಯೇ, ಅದನ್ನ ಒಳ್ಳೆ ಪಿಂಗಾಣಿ ಬಟ್ಟಲಲ್ಲಿ ಹಾಕ್ಕೊಡ್ತಿದ್ದೇವೆ ಅಷ್ಟೇ. ಅಷ್ಟನ್ನು ಜ್ಞಾಪಕ ಇಟ್ಕೊಳ್ಳಿ. ಏನೋ ಹೇಳಿದ್ದಾರೆ, ಅದರಲ್ಲಿ ಒಂದು ಸೂಕ್ಷ್ಮ ಇರಬೇಕು, ತುಂಬ ಕೆದಕ್ತಾ ಹೋಗಬಾರ್ದು ಕೆಲವೊಂದನ್ನು ಅಂತ ಹೇಳ್ತೇವೆ. 28 ಅಂತ ಕೊಡಿ ಜಾತಕ. ನಿಮ್ಮ ಮಗಳಿಗೆ ಮದುವೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಜಾತಕ, ನಾಮಕರಣ, ಹೆಸರು, ಕೂಡುಗಂತ, ಆದ ಇದ ಅದೇನು ನೋಡಬೇಡಿ. ನಮ್ಮ ಮಗುವಿಗೆ ಹುಡುಗ ಸಮ್ಮತನ, ಕುಟುಂಬ ಸಮ್ಮತವ, ನಿಮಗೂ ಓಕೆಯಾ? ಯಸ್. ಗುಟ್ಟಾಗಿ ಆದಷ್ಟು ನಿಶ್ಚಿತಾರ್ಥಗಳು ಮಾಡಬಾರ್ದು ಇಂಥ ಜಾತಕಗಳಿಗೆ. ಮೊದಲೇ ಮಾತುಕತೆ ಮಾಡ್ತಕ್ಕಂಥದ್ದು ಮಾಡಬಾರ್ದು, ಹೇಳಬಾರ್ದು. ಯಾರೋ ಹುಡುಗ ಬಂತು, ಓಕೆ ಆಯಿತು, ನಮಗೆ ಮಾತ್ರ ಗೊತ್ತಿದೆ ಅಷ್ಟೇ, ಅದನ್ನೆಲ್ಲ ತಮಟೆ ಹೊಡಿತ ಊರಿಗೆಲ್ಲ ಗೊತ್ತಾಗೋ ಹಾಗೆ ಮಾಡ್ಕೋಬಾರ್ದು. ಸೊ ಇದನ್ನು ನೋಡ್ಕೊಳ್ಳಿ. ಮದುವೆ ಇನ್ನೊಂದು 25 ದಿನ ಇದೆ ಅನ್ಬೇಕಾದ್ರೆ, ಮೊದಲ 7 ಜನಕ್ಕೆ ನಿಮ್ಮ ತುಂಬ ಆತ್ಮೀಯರು, ಸ್ನೇಹಿತರು, ನಿಮಗೆ ಒಳ್ಳೆಯದೇ ಒಳಿತನ್ನೇ ಬಯಸ್ತಕ್ಕಂಥವರಿಗೆ ಪತ್ರಿಕೆ ಕೊಡುವಾಗ ಸಿಹಿ ಕೊಡಿ ಮೊದಲು. ಆ ಪತ್ರಿಕೆ ಹಂಚುವಾಗ ಏನು ಮಾಡಿದ್ರು ಅಂದರೆ, ಸಿಹಿ ತಿನ್ನಿ ಅಂತ ಹೇಳಿ. ತಿಂದಮೇಲೆ ನನ್ನ ಮಗಳ ಮದುವೆ ನಿಶ್ಚಯ ಆಗಿದೆ, ತಗೊಳ್ಳಿ ಪತ್ರಿಕೆ ಅಂತಕ್ಕಂಥದ್ದು. 7 ಜನಕ್ಕೆ ಕೊಡಿ, ಇರೋರಾದರೆ ಎಲ್ರಿಗೂ ಕೊಡ್ತಾರೆ, ನೀವು ಬರೀ 7 ಜನಕ್ಕೆ ಕೊಡಿ, ಒಂದು ಅದ್ಭುತ ನಡೀತಕ್ಕಂಥದ್ದಾಗುತ್ತೆ. ಮದುವೆಗೆ ಮೊದಲು ಮಾಗಡಿ ರಂಗನಾಥ ಆದರೂ ಸರಿ, ಶ್ರೀರಂಗಪಟ್ಟಣ ರಂಗನಾಥ ಆದರೂ ಸರಿ, ಇಲ್ಲ ಮಧ್ಯರಂಗ ಆದರೂ ಸರಿ, ಇಲ್ಲ ತಿರುಚಿ ರಂಗನಾಥ ಆದರೂ ಸರಿ, ನಿಮಗೆ ಯಾವುದು ಹತ್ತಿರ ಅನಿಸುತ್ತೋ ಒಮ್ಮೆ ಮಗಳ ಸಮೇತ ಹೋಗಿ ರಂಗನಾಥ ರಂಗನಾಯಕಿ ಇಬ್ಬರನ್ನ ದರ್ಶನ ಮಾಡ್ಕೊಂಡು ಬನ್ನಿ. ಖಂಡಿತ ಒಳ್ಳೆದಾಗ್ತಕ್ಕಂಥದ್ದು. ಅತಿ ಶೀಘ್ರದಲ್ಲಿಯೇ ಮದುವೆ ಯೋಗ ಯೋಚನೆ ಮಾಡಬೇಡಿ, ಹೋಗಿ ಬನ್ನಿ. ಸಂಧ್ಯಾ ಅವರೇ, ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ವಿರಾಮಕ್ಕೂ ಮುನ್ನ ನೀವು ತಿಳಿಸ್ಕೊಡ್ತಿದ್ರಿ ಹೇಗೆ ವಾಲ್ಮೀಕಿ ಅವರು ರಾಮನನ್ನ ಜಪಿಸ್ತಾ ಅವನನ್ನ ಒಲಿಸ್ಕೊಂಡ್ರು ಅಂತ ತಿಳಿಸ್ತಿದ್ರಿ, ಈಗೇನು ತಿಳಿಸ್ತಾ ಇದ್ದೀರಾ? ಖಂಡಿತ, ಅಂತ ಒಂದು ವಾಲ್ಮೀಕಿ ಮಹರ್ಷಿಗಳ ಜನ್ಮದಿನ ಇವತ್ತು. ಜಾತಿ ಮತ ಧರ್ಮ ಎಲ್ಲದಕ್ಕೂ ಮೀರಿದಂಥ ಮಹರ್ಷಿ ಅವರು. ಮೊದಲ ಒಂದು ಹಿಂದೂ ಶ್ಲೋಕ ಅವರಿಂದ ಬಂದಿತ್ತು, ತುಂಬ ಕಷ್ಟವಾದ ಶ್ಲೋಕ, ಯಾಕಂದ್ರೆ ನನಗೆ ನೆನಪಿಲ್ಲ, ಯಾವಾಗಲೂ ಚಿಕ್ಕವನಿದ್ದಾಗ ಓದಿದಂಥ ನೆನಪು, ತಿಳ್ಕೊಂಡಂಥ ನೆನಪು. ಒಬ್ಬ ಬೇಡನವ, ಇವರು ಆ ನದಿಯಲ್ಲಿ ಸ್ನಾನಕ್ಕೆ ಹೋಗ್ತಾರಂತ, ತುಂಬ ತಿಳಿಯಾದಂಥ ಆ ತಪಸ್ವಿನಿ ನದಿಯ ಒಂದು ಪ್ರಭಾವ ಅಂತ ಹೇಳ್ತಾರೆ. ಆ ಸ್ನಾನಕ್ಕೆ ಹೋದಾಗ ಆ ನದಿ ನೋಡಿ ಖುಷಿಯಾಗಿರ್ಬೇಕಾದ್ರೆ ಒಂದು 2 ಕೊಕ್ಕರೆಗಳು ಆ ಮುದ್ದು ಮಾಡ್ಕೋತಾ ಇರ್ತವಂತೆ, ಆ ಒಂದು ಪ್ರೀತಿ ಮಾಡ್ಕೋತಿರ್ತವೆ ಅಂತಕ್ಕಂಥದ್ದು. ಇನ್ನು ಕೆಲವರು ಹೇಳ್ತಾರೆ ಹಂಸಗಳು ಅಂತ, ಇನ್ನು ಕೆಲವರು ಹೇಳ್ತಾರೆ ಕಾಗೆಗಳು ಅಂತಕ್ಕಂಥದ್ದು.
ಅವರವ್ರ ಭಾವಕ್ಕೆ ತಕ್ಕಂಥ ಒಂದೊಂದು ಕಡೆ ಒಂದೊಂದು ಉಲ್ಲೇಖ ಇದೆ. ಆ ಕುಕ್ಕರೆಗಳು ಪ್ರೀತಿ ಗಂಡು ಹೆಣ್ಣು ಪ್ರೀತಿ ಮಾಡ್ತಿರ್ಬೇಕಾದ್ರೆ ನೋಡಿಬಿಟ್ಟು ಎಷ್ಟೋ ಆನಂದ ಪಡ್ತಂತೆ. ಪ್ರಕೃತಿ ಎಷ್ಟು ಅದ್ಭುತ, ಚೆನ್ನಾಗಿರಲಿ ಪಕ್ಷಿಗಳು ಅನ್ಕೊಳ್ಳೋಷ್ಟರಲ್ಲಿ ಒಂದು ಬಾಣ ಬಂದು ಆ ಗಂಡು ಇದು ಕೊಕ್ಕರೆಯನ್ನು ಸೀಳೆ ಹಾಕುತ್ತಂತೆ. ಆ ಒಂದು ಹೆಣ್ಣು ಕೊಕ್ಕರೆ ವಿಲ 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 ಅಂತ ಕಣ್ಣೀರು ಹಾಕಿ ಒದ್ದಾಡುತ್ತಂತೆ ತನ್ನ ಆ ಒಂದು ಜೀವ ಹೋದ ಹಾಗೆ ಹೊರಳಾಡುತ್ತಂತೆ. ಅದನ್ನು ನೋಡಿದಂಥ ವಾಲ್ಮೀಕಿಗಳಿಗೆ ಆ ಕೋಪ ಕ್ಷಣಕ್ಕೆ ಒಂದು ಶ್ಲೋಕ ಹೊರಡುತ್ತಂತೆ. ಜೀವನ ಪರ್ಯಂತ ಇಷ್ಟು ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಒಂದು ಕುಟುಂಬ ಒಂದು ಜೀವವನ್ನು ಬೇರೆ ಮಾಡಿಬಿಟ್ಟೆ, ಅದೇ ರೀತಿ ಅಲೆದಾಡಿಬಿಡುತ್ತೆ ಅನ್ನೋತಕ್ಕಂಥ ಒಂದು ಶ್ಲೋಕ. ಅವನೇ ರಾಮನಾಗಿ ಜನಿಸಿದ್ದು ಅನ್ನತಕ್ಕಂಥ ಮಾತು ಕೂಡ ಹೇಳ್ತಾರೆ. ಜೀವನ ಪರ್ಯಂತ ಆ ಹಿಂದಿನ ಕರ್ಮ ಮಾಡಿದ್ದಂಥದ್ದು ಈ ಜನ್ಮದಲ್ಲಿ ತನ್ನ ತಂದೆ ತಾಯಿ ಹೆಂಡತಿಯನ್ನು ಕೂಡ ಬಿಟ್ಟು ವಿಲ 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 ಅಂತ ರಾಮ ರಾಮನಾಗೇ ಒದ್ದಾಡ್ತಿದ್ದ ಅಂತ ಆ ಒಂದು ಶ್ಲೋಕವನ್ನು ಕೇಳುತ್ತಿದ್ದಂತೆ ಆ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರು ಮೂವರು ಭುವಿಗಿಳಿದು ಬಂದ್ರಂತೆ. ಅಯ್ಯ, ನಿನ್ನಲ್ಲೊಂದು ಅಪೂರ್ವವಾದಂಥ ಶಕ್ತಿ ಇದೆ, ಮುಂದಕ್ಕೆ ನಡೆಯುವುದನ್ನು ನಿನಗೀಗಲೇ ತಿಳಿದುಕೊಳ್ಳುವಂಥ ಒಂದು ಶಕ್ತಿ ಇದೆ, ನೀನು ರಾಮಾಯಣವನ್ನು ಬರಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರಂತೆ. ಆ ಒಂದು ಊಹಾ ಜ್ಞಾನದಲ್ಲಿ ಆ ರಾಮನ ಬಗ್ಗೆ ರಾಮಾಯಣದ ಬಗ್ಗೆ ಬರಿತಾ ಮಾಡ್ತಾರಂತೆ. ಅವರು ಬರೆದ ಮೇಲೆಯೇ ರಾಮ ಭುವಿಗಿಡಿದು ಬಂದಿದ್ದು, ಅವರು ಬರೆದ ಮೇಲೆಯೇ ದಶರಥನ ಮಗನಾಗಿತ್ತು, ಎಲ್ಲವೂ ಅವರಿಗೆ ಮೊದಲೇ ಗೊತ್ತಾಗಿತ್ತು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅಂಥ ಒಂದು ಅಪೂರ್ವವಾದಂಥ ಶಕ್ತಿ ಅವರಲ್ಲಿತ್ತು. ಅಂಥ ಒಂದು ಮಹಾನ್ ತಪಸ್ವಿಗಳ ಹುಟ್ಟಿದ ನಾಡು ನಮ್ಮದು. ಮೊದಲೇ ನಡೆಯುವುದನ್ನು ತಿಳಿದುಕೊಳ್ಳೋದು ಅಂದರೆ ಅದ್ಭುತ, ಎಲ್ಲರಿಗೂ ಸಾಧ್ಯವಿಲ್ಲ, ಯಾರೋ ಒಬ್ಬರು. ಕೈವಾರ ತಾತಯ್ಯ ನಮ್ಮ ಕಣ್ಣು ಮುಂದ್ಗಡೆನೇ ಇದ್ದಾರೆ. ವೀರಬ್ರಹ್ಮೇಂದ್ರಗಾರ ಚರಿತ್ರೆಯಲ್ಲಿ ನೋಡಿ, ವಿಧವೆಯಾದವಳು ರಾಜ್ಯವಾಳುತ್ತಾಳೆ, ಆಕೆಯ ಮಕ್ಕಳು ಹುಚ್ಚು ನಾಯಿ ಸಾವು ಸಾಯುತ್ತಾಳೆ ಅಂತ ಆಗಲೇ ಹೇಳಿದ್ರು. ತೆಲ್ಲವಾಡು ರಾಜ್ಯ ಆಳುತ್ತಾಡು ಅಂದರೆ ಬಿಳಿಯ ಜನಗಳು ರಾಜ್ಯ ಆಳ್ತಾರೆ, ಅವರನ್ನು ಓಡಿಸಲು ಗಾಂಧಿ ಎನ್ನುವ ಒಬ್ಬ ವ್ಯಕ್ತಿ ಬರುತ್ತಾನೆ ಅಂತ ಆಗಲೇ ಹೇಳಿದ್ರು. ಆ ಶಕ್ತಿ ಅದಕ್ಕಿದ್ದಲು ಇನ್ನೂ ಮಹಾಶಕ್ತಿ ವಾಲ್ಮೀಕಿಗಳಲ್ಲಿತ್ತು. ಯಾಕೆ ಇವ್ರ ಬಗ್ಗೆ ಹೇಳಿದೆ ಅಂದರೆ, ವೀರಬ್ರಹ್ಮೇಂದ್ರಗಾರರ ಬಗ್ಗೆ ಕೈವಾರ ತಾತೆಯರ ಬಗ್ಗೆ ಅಂದರೆ ಅವರಲ್ಲೂ ಕೂಡ ಅಂಥ ಒಂದು ಊಹಾಪೋಹ ಶಕ್ತಿ, ಮೊದಲೇ ಮುಂದಕ್ಕೆ ನಡೆಯತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು ಅನ್ನೋ ಒಂದು ಭಾವ ಇರಲಿ. ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಒಳ್ಳೆದಾಗ್ಲಿ. ಈಗ ಯಾರು ಕರೆ ಮಾಡಿದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು, ಎಲ್ಲಿಂದ? ನಮಸ್ತೆ ದಿವ್ಯ ಅವರೇ, ನಾನು ಹೈದರಾಬಾದ್ನಿಂದ ಮಾತಾಡ್ತಿರೋದು. ಓ, ಬಹಳ ಸಂತೋಷ. ತಮ್ಮ ಹೆಸರೇನ್ಮಾ? ನನ್ನ ಹೆಸರು ಪ್ರಭಾವತಿ ಅಂತ. ಪ್ರಭಾವತಿಯವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ನ ತಮ್ಮನ ಬಗ್ಗೆ ಕೇಳ್ಬೇಕಾಗಿತ್ತು, ಅವನ ಉದ್ಯೋಗದ ಬಗ್ಗೆ. ಹೌದಾ, ಹೇಳಿ. ಅವ್ರ ಹೆಸರು ವಿಜಯ್ ಕುಮಾರ್ ಅಂತ. ಹುಟ್ಟಿದ ದಿನಾಂಕ 17/11/1978, ರಾತ್ರಿ 2:15 ಅಂದ್ರೆ ಬೆಳಗಾದ್ರೆ 18. ಓಕೆ, 2:15? ಹಾ, 2:15 ರಾತ್ರಿ. ಓಕೆ, 1 to 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 8. 8. ಗುರುಜಿ ಇದಾರೆ, ಮಾತಾಡಿ ಪ್ರಭಾವತಿಯವರೇ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ನಮಸ್ತೆ ತಾಯಿ. ಆರುದ್ರ ನಕ್ಷತ್ರ ಹುಟ್ಟಿರ್ತಕ್ಕಂಥದ್ದು ಕನ್ಯಾ ಲಗ್ನ, ಶುಕ್ರ ವಕ್ರ ಇವರ ಜಾತಕದಲ್ಲಿ. ಶುಕ್ರ ಅಂದ್ರೇನೆ ಮಂಚ, ಶುಕ್ರ ಅಂದ್ರೇನೆ ಸಂಗಾತಿ, ಶುಕ್ರ ಅಂದ್ರೇನೆ ಪ್ರೀತಿ, ಶುಕ್ರ ಅಂದ್ರೇನೆ ಹಣ, ಶುಕ್ರ ಅಂದ್ರೇನೆ ಸ್ಟೇಟಸ್ಸು, ಶುಕ್ರ ಅಂದ್ರೇನೆ ಲಕ್ಸುರಿ, ಶುಕ್ರ ಅಂದ್ರೇನೆ ಪ್ರೀತಿ ಪ್ರೇಮ ದಾಂಪತ್ಯ ಅನ್ನತಕ್ಕಂಥದ್ದು ಯಾಕೋ ಅಲ್ಲೆಲ್ಲೋ ಕುಟುಕಿ ಬಿಟ್ಟಿದೆ ಅನ್ನತಕ್ಕಂಥದ್ದು, ಅಲ್ಲೆಲ್ಲೋ ನೋವಾಗಿ ಬಿಟ್ಟಿದೆ ಅನ್ನತಕ್ಕಂಥದ್ದು ಹೌದೋ ಅಲ್ವೋ? ಉದ್ಯೋಗ ಯಾವುದು ಕೈ ಹಾಕದಲ್ಲೇ ಸರಿ ಇದಾಗ್ತಾ ಇಲ್ಲ. ಶುಕ್ರ ವಕ್ರ ಅಂದ್ರೆ ಇನ್ನೊಂದು, ಈ ಮನೆಯ ಹೆಣ್ಣು ಮಕ್ಕಳು ನೆಮ್ಮದಿ ಆಗಿಲ್ಲ ಅನ್ನತಕ್ಕಂಥದ್ದು ಹೌದೋ ಅಲ್ವೋ? ಒಂದಿಲ್ಲ ಒಂದ್ ರೀತಿಯಿಂದ ಏನಾದ್ರೂ ಇದೆ ಇರ್ತದೆ. ಅದರಲ್ಲೂ ಅಮ್ಮ, ನಿಮ್ಮ ಹುಡುಗನಿಗೆ ಲಗ್ನದಲ್ಲಿ ಯಾಕೋ ನೋಡಿ, ಆಗಲಿಂದ ನೋಡ್ತಿರೋ ಎಲ್ಲಾ ಜಾತಕದಲ್ಲೂ ರಾಹು, ಈ ಲಗ್ನದಲ್ಲೂ ರಾಹು, ಕನ್ಯಾ ಲಗ್ನಸ್ಥ ರಾಹು, ಏನೋ ಒಂಥರ ಪಾಪಗ್ರಹವೇನಾದರೂ ಬಂದು ಕುಳಿತಾಗ ಏನೋ ಪಾಪ ಚಿಂತನ, ಪಾಪಕೃತ್ಯಗಳು ಮಾಡಿಸುತ್ತೆ, ಪಾಪಾತ್ಮರಿಂದ ತೊಂದರೆಗಳು ಉಂಟು ಮಾಡಿಸುತ್ತೆ, ನಾವು ಮಾಡದ ತಪ್ಪಿಗೆ ನಾವು ತಲೆ ತಗ್ಗಿಸ್ತಕ್ಕಂಥದ್ದು ಮಾಡಿಸಿಡುತ್ತೆ ಅಂತ ಹೇಳ್ತಾರೆ ಹಿರಿಯರು. ಅಂಥ ಒಂದು ರಾಹು ಪ್ರಭಾವಕ್ಕೆ ಪ್ರತಿ ತಿಂಗಳ 15 or 16 ನವಗ್ರಹಗಳ ಹತ್ರ ಹೋಗಿ ಸೂರ್ಯಶಾಂತಿ ಅಂತ ಹೇಳಿಸಿ ಮಾಡಿಬಿಟ್ಟು ಆ ಸೂರ್ಯನಿಗೆ 1 kg ಗೋಧಿ, 1 kg ಕೆಂಪು ಬೇಳೆ, 1 ₹37, 1 ಕೆಂಪು ಶಲ್ಯ, 1
ಕೆಂಪು ಹೂಗಳು ಒಂದಷ್ಟು, ದಾಸವಾಳ ಗುಲಾಬಿ ಆದರೂ ಸರಿ ಕೆಂಪು ಹೂಗಳು ಇಷ್ಟನ್ನು ಕೊಟ್ಟು ಕಂಪಲ್ಸರಿ ಪ್ರತಿ ತಿಂಗಳ 15-16 ತಾರೀಕು ಮಾಡ್ತಾ ಬರಬೇಕು. ಒಂದು 10 ಇಲ್ಲ 11 ತಿಂಗಳಷ್ಟರಲ್ಲೇ ಅದ್ಭುತವಾದಂಥ ಬದಲಾವಣೆ ಇವರ ಜೀವನದಲ್ಲಿ ಆಗ್ತಕ್ಕಂಥದ್ದಾಗುತ್ತೆ. ಯೋಚನೆ ಮಾಡಿಬಿಡಿ, ಹೋಗ್ಬೇಡಿ. ಪ್ರಭಾವತಿಯವರೇ ಬಹಳ ಖುಷಿ ಆಯ್ತು, ಹೈದರಾಬಾದ್ ಇಂದ ಕರೆಯನ್ನ ಮಾಡಿದ್ರಿ, ಧನ್ಯವಾದಗಳು ಅಂತ ಹೇಳ್ತಾ. ಗುರುಜಿ, ನಿಜಕ್ಕೂ ನೀವು ಹೇಳ್ತಾ ಇದ್ರಿ ಎಂತಹ ಮಹಾನ್ ಪುರುಷರು ನಮ್ಮ ವಾಲ್ಮೀಕಿ ಮಹರ್ಷಿಯರು ಅಂತ, ನಮ್ಮ ನೆಲದಲ್ಲೇ ಹುಟ್ಟಿದ್ದಾರೆ ಅಂತ ಬಹಳನೇ ಹೆಮ್ಮೆ ಅನ್ಸುತ್ತೆ. ಗುರುಜಿ, ಏನ್ ತಿಳಿಸ್ತಾ ಇದ್ದೀರಾ? ಖಂಡಿತ ನೋಡಿ, ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಒಂದು ಅದ್ಭುತವಾದಂತ ಒಂದು ಮಾಹಿತಿ ಇದೆ, ಯಾರಿಗೂ ಗೊತ್ತಿಲ್ಲ. ಈ ರಾಮಾಯಣ ಎಲ್ಲ ಮುಗಿದು ಸೀತಮ್ಮನನ್ನು ಕಾಡಿಗೆ ಬಂದು ಲವಕುಶರ ಜನ್ಮವಾಗಿ ಆ ಒಂದು ಲವಕುಶರಿಗೆ ರಾಮಾಯಣದ ಒಂದು ಇದನ್ನು ಹೇಳ್ಕೊಡ್ತಾರೆ ಹಾಡುಗಳ ಮುಖಾಂತರ, ಶ್ಲೋಕಗಳ ಮುಖಾಂತರ. ರಾಮ ಸೀತೆಯ ವಿರಹದಲ್ಲಿ ತನ್ನ ಅಯೋಧ್ಯೆಯಲ್ಲಿರಬೇಕಾದ್ರೆ ಲವಕುಶ ಬಂದು ಹಾಡಾಡ್ತಾ ರಾಮನ ಬಗ್ಗೆ, ಆ ಸೀತಮ್ಮನ ಬಗ್ಗೆ ಹಾಡಿದಾಗ ಅವರನ್ನು ನೋಡಿ ದಂಗಾಗೋಗ್ತಾನಂತೆ. ತದ್ರೂಪ ರಾಮನ ತದ್ರೂಪವೇ ಇರ್ತಾರಂತೆ. ಅಷ್ಟು ಒಂದು ಅಚ್ಚುಕಟ್ಟಾಗಿ ಆ ಶ್ಲೋಕಗಳ ಮೂಲಕ ಪೂರ್ತಿ ಕಥನವನ್ನು ಹಾಡುಗಳ ಮುಖಾಂತರವೇ ಹಾಡು ಹೋಗಿರ್ತಾರಂತೆ. ಆಗ ಯಾವುದೋ ಒಂದು ಕಾರಣಾರ್ಥ ತಂದೆ ಮಕ್ಕಳಿಗೆ ಜಗಳ ಬರುತ್ತೆ, ಕಾಡಿನಲ್ಲಿದ್ದಂಥ ಲವಕುಶರಿಗೂ ರಾಮನಿಗೆ. ಇದ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ದೊಡ್ಡ ಕಥೆ ಆಗುತ್ತೆ, ಇವತ್ತಿನ ಸಂಚಿಕೆಯೆಲ್ಲ ಹೇಳ್ತಾ ಹೋಗ್ಬೇಕು, ಚಿಕ್ಕದಾಗಿ ಮುಗಿಸ್ತಾನೆ. ಆ ರಾಮನ ಸೈನ್ಯವೆಲ್ಲ ಸೋತೋಗುತ್ತೆ, ಲಕ್ಷ್ಮಣ ಎಲ್ಲರೂ ಬಿದ್ದೋಗ್ತಾರೆ, ಕೊನೆಗೆ ರಾಮನೇ ಯುದ್ಧಕ್ಕೆ ಬಂದಾಗ ಆಗ ಸೀತಮ್ಮನಿಗೆ ಗೊತ್ತಾಗುತ್ತಂತೆ, ಅರೆರೆ ಇದು ಏನಿದು ಅಂತ ಹೇಳಿಬಿಟ್ಟು ಅಶ್ವಮೇಧ ಯಾಗಕ್ಕೆ ಕಳಿಸಿದಂಥ ಕುದುರೆನ ಕಟ್ಟಾಕ್ಬಿಟ್ಟಿರ್ತಾರೆ ಲವಕುಶರು ಇಬ್ಬರು, ಅದು ಯಾರು ಬರ್ತಾರೋ ನೋಡೇ ಬಿಡೋಣ ಅಂತ ಹೇಳಿಬಿಟ್ಟು. ಸೊ ಅಂಥ ಹನುಮಂತನ ಸಮೇತನೂ ತಮ್ಮ ಮಾಯಾ ಪ್ರಭಾವದಿಂದ ವಾಲ್ಮೀಕಿಯಿಂದ ಕಲಿತಿರ್ತಕ್ಕಂಥ ಬ್ರಹ್ಮವಿದ್ಯೆಯಿಂದ ಬಡ್ದಾಕ್ಬಿಟ್ಟಿರ್ತಾರೆ. ರಾಮನೇ ಯುದ್ಧಕ್ಕೆ ಬಂದಾಗ ಈ ಪುಟ್ಟು ಮಕ್ಕಳು ನೋಡಿಬಿಟ್ಟಾರೆ, ರೇ ಅವ್ರದ್ದು ಹಾಡು ಕಟ್ಟಿದಂಥ ಹರಿಕತ್ತೆ ದಾಸ ಇರಲ್ವೇನ್ರು, ನೀವೇನ್ರು ಇಷ್ಟನ್ನೆಲ್ಲ ಮಾಡಾಕಿದ್ದೀರಾ ಅಂದರೆ ನಮಗೆ ರಾಮ ಮಂತ್ರ ಗೊತ್ತಿದೆ, ಅಷ್ಟು ಸಾಕು ಹೊಡೆದಾಕ್ತೀವಿ ನಾವು ಯಾರನ್ನು ಬೇಕಾದ್ರು. ಓ ನಾನೇ ನಿಮ್ಮ ರಾಮ ಕಂಡ್ರು ಬಿಟ್ಬಿಡ್ರು ಅಂದರು ಕೂಡ ಬಿಡೋದಿಲ್ವಂತೆ. ಆಗ ಸೀತಮ್ಮ ಓಡಿ ಬರ್ತಾಳಂತೆ, ನನ್ನ ಮಕ್ಕಳು ಅಂದಾಗ ನಂಬಲಾರದಂಥ ಸ್ಥಿತಿನಲ್ಲಿ ಹಾಗೆ ನೋಡ್ತಿರ್ಬೇಕಾದ್ರೆ ಆಗ ವಾಲ್ಮೀಕಿ ಒಂದು ಮಾತು ಹೇಳ್ತಾರಂತೆ. ಎಷ್ಟು ಅದ್ಭುತ ಅಂತ ಹೇಳಿದ್ರೆ ಅದು ಜೀವನ ಪರ್ಯಂತ ಪ್ರತಿಯೊಬ್ಬ ಮನುಷ್ಯ ಒಂದು ದಿನದಲ್ಲಿ ಒಂದು ಬಾರಿ ಆದರೂ ನಾನು ನಿಮ್ಮನ್ನು ಪ್ರತಿನಿತ್ಯ ಆಚರಣೆ ಮಾಡೋದಿಲ್ಲ, ಪ್ರತಿನಿತ್ಯ ಆಗೋಲ್ಲ, ಕಲಿಪ್ರಭಾವ ಎಲ್ಲೋ ತಿಂತೇವೆ, ಎಲ್ಲೋ ಕುಡಿತೇವೆ, ಎಲ್ಲೋ ಮಲಗ್ತೇವೆ, ಎಲ್ಲೋ ಆಭಾಸ, ಪ್ರತಿಯೊಂದು ಭ್ರಮಾಲೋಕ. ಒಮ್ಮೆ ವಾಲ್ಮೀಕಿ ಮಹರ್ಷಿಗಳಾಗಿ ಬದುಕ್ಬಿಟ್ರೆ ಸಾಕು, ಒಂದು ದಿನಕ್ಕೆ ಅವ್ರ ಜೀವನ ಪರ್ಯಂತ ಬದುಕಿದ್ರು. ನಾವು ಒಂದು ದಿನದಲ್ಲಿ ಒಂದು ಗಡಿಗೆ ಅದು ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಕಾದು. ಗುರುಜಿ, ಈಗ ಒಂದು ಪತ್ರವನ್ನ ನೋಡೋಣ. ಗುರುಜಿ, ಧಾರವಾಡದಿಂದ ಶಾಂತಾ ಅನ್ನೋರು ಈ ಪತ್ರವನ್ನ ಬರೀತಿದ್ದಾರೆ. ಅವರ ಮಗಳಾದ ಲತಾ ಬಗ್ಗೆ ಕೇಳಬೇಕು ಅಂತ, ಹುಟ್ಟಿದ ದಿನಾಂಕ 20/5/73, ಶನಿವಾರ ಬೆಳಗ್ಗೆ 3 ಗಂಟೆಗೆ ಅಂತ ಹೇಳ್ತಿದ್ದಾರೆ. ಸಂಖ್ಯೆ 9 ಅಂತ ಕೂಡ ತಿಳಿಸಿದ್ದಾರೆ. ಗುರುಜಿ, ಗುರುಜಿ ಇನ್ನೊಂದು ವಿಶೇಷ ಮಾಹಿತಿ ಹೇಳ್ತಿದ್ದಾರೆ. ಗುರುಜಿ, ನೀವು ಹೇಳಿದ್ರಲ್ವಾ 5 ಮುಖದ ದೀಪ ಹಚ್ಚಿದ್ರೆ ಒಳ್ಳೇದಾಗತ್ತೆ, ಮನೇಲಿ ಜಗಳ ತಪ್ಪತ್ತೆ ಅಂತ. ನನ್ನ ಅಳಿಯ ಮಗಳು, ನನ್ನ 4 ಜನ ಹೆಣ್ಮಕ್ಳು, ಅದರಲ್ಲಿ ಒಬ್ರು ಅಳಿಯ ಮಗಳು ತುಂಬಾನೇ ಜಗಳ ಆಡ್ತಿದ್ರು, ಸ್ವಲ್ಪ ಜಗಳ ಕಮ್ಮಿ ಆಗಿದೆ ಗುರುಜಿ ಅಂತ ಹೇಳ್ತಿದ್ದಾರೆ. ಲತಾ ಅನ್ನೋಳ ಸಮಸ್ಯೆ ಏನಂದ್ರೆ, ಗುರುಜಿ ಇವಳು ಚೆನ್ನಾಗೇ ಇದ್ಲು, ಆಕಾಶವಾಣಿಯಲ್ಲಿ ಸಂಗೀತಗಾರಳಾಗಿದ್ಲು, ಆದ್ರೆ ಯಾಕೋ ಇತ್ತೀಚೆಗೆ ಅಳೋದು, ಒಮ್ಮೊಮ್ಮೆ ನಗೋದು, ಮುಖದ ಮುಂದೆ ಹೊಡ್ಕೊಳ್ತಾಳೆ ಗುರುಜಿ, 2 ತಾಸುಗಟ್ಟಲೆ ಅಳ್ತಾ ಇರ್ತಾಳೆ, ಏನೋ ಮಾತಾಡ್ತಿರ್ತಾಳೆ, ಹೀಗೆ ಒಂಥರ ಮನೋಭ್ರಾಂತಿ ಆಗ್ಬಿಟ್ಟಿದೆ. ನಮ್ಮ ಯಜಮಾನ್ರಿಗೆ ಎಷ್ಟು ಬೇಜಾರಾಗಿದೆ ಅಂದ್ರೆ ಅವಳನ್ನ ಕೊಲೆ ಮಾಡಿ ನಾನು ಏನಾದ್ರೂ ಜೈಲ್ಗೆ ಹೋಗ್ಬಿಡ್ತೀನೇನೋ ಅನ್ನೋ ಭಯ ಬಂದ್ಬಿಟ್ಟಿದೆ ಅವ್ರಿಗೆ. ಯಾರೊಬ್ರು ಭಟ್ರ ಹತ್ರ ತೋರಿಸಿದ್ಕೆ ಅವಳು ನಾಗಕನ್ಯೆ ಆಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಿದ್ದಾರೆ. ಇವಳು ಸರಿ ಹೋಗ್ತಾಳ ಅಂತ ಕೇಳ್ತಿದ್ದಾರೆ. ಖಂಡಿತ ನೋಡಿ, ಎಲ್ಲವೂ ನಿಮ್ಮ ಮನಸ್ಸೇ ಜ್ಞಾಪಕ ಇಟ್ಕೊಳ್ಳಿ. ಕರ್ಮಕಧೀನವಾಗಿ ಜಾತಕ ಮೊದಲೇ ನಿರ್ಧಾರ ಆಗಿರುತ್ತೆ. ಮನೋಕಾರಕ ಚಂದ್ರ ರಾಹು ಪ್ರಭಾವದಲ್ಲಿ ದಿಗ್ಬಂಧನವಾಗಿ ಜಾತಕದಲ್ಲಿ ನಿಂತಿರ್ತಕ್ಕಂಥದ್ದು, ಆಟೋಮ್ಯಾಟಿಕಲಿ ಈ ಥರದ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದಾಗುತ್ತೆ ಒಂದು ಸ್ಟೇಜಲ್ಲಿ. ಅದರಲ್ಲೂ 1973 ಅಂದ್ರೆ ಗುರು ನೀಚ, ಜ್ಞಾನಕಾರಕ ಲಗ್ನಾಧಿಪತಿ ಬೇರೆ, ಈಕೆಗೆ ಮೀನಲಗ್ನ, ಆ ಒಂದು ಚಂದ್ರ ರಾಹು ಸಂಧಿ ಬೇರೆ, ದಶಮಭಾವದಲ್ಲಿ ಸುಖಕಾರಕನಾದಂಥ ಚಂದ್ರನಿಗೆ ರಾಹು ಸೇರಿದಾಗ ಅಂಥ ಒಂದು ಚಂದ್ರದಶೆಯೇ ನಡೀತಿದೆ. ಸೊ ಹುಚ್ಚುಚ್ಚು ಉನ್ಮಾದ ಕಾಯಿಲೆಗಳು, ನಾನು ಕಾರ್ಯಕ್ರಮ ಆರಂಭದಲ್ಲೇ ಹೇಳಿದೆ ಇವತ್ತು. ಸೊ ಇಂಥ ಒಂದು ದಿನಗಳಲ್ಲಿ ವಿಶೇಷವಾದಂಥ ಪೂಜೆ, ದರ್ಶನ, ತೀರ್ಥಕ್ಷೇತ್ರ, ದೈವ ದರ್ಶನ, ಗುರು ದರ್ಶನ ವಿಶೇಷ ತಂದುಕೊಡುತ್ತೆ ಅನ್ನತಕ್ಕಂಥದ್ದು. ಆದಷ್ಟು ಇವರಿಗೆ 8th ಸಬ್ಲಾಡ್ ಆಗಿ ಶುಕ್ರಭಾವ ಹಾಗೂ ಗುರುಭಾವ ಇರೋದ್ರಿಂದ ಹಸುವಿಗೆ
ಏನಾದರೂ ಒಂದು ಗೋವಿಗೆ ಮೇವು ತಿನ್ನಿಸ್ತಾ ಬರ್ತಕ್ಕಂಥದ್ದು. ಆದಷ್ಟು ಕಟೀಲು, ಕೊಲ್ಲೂರು, ಹೊರನಾಡು ಇಂಥ ಒಂದು ಕ್ಷೇತ್ರಗಳಿಗೆ ಒಂದು 3 ದಿನ ಅಲ್ಲೇ ಉಳ್ಕೋಬೇಕು ತಾಯಿ. ಕರ್ಕೊಂಡು ಬಂದು ಉಳಿಸಿ ಅಲ್ಲೇ ಕೊಳದಲ್ಲಿ ಸ್ನಾನ, ನದಿಯಲ್ಲಿ. ಕಾಶಿ ತೀರ್ಥ ಅಂತ ಇದೆ, ತುಂಬ ವಿಶೇಷವಾಗಿ ತುಂಬ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಕಟೀಲ್ ಹತ್ರ ಇದೆ. ಹೋಗಿ ಸ್ನಾನ ಮಾಡಿ ಎಂಥ ಒಂದು ಗುಪ್ತ ಕಾಯಿಲೆ, ಗುಪ್ತ ತೊಂದರೆ, ಗುಪ್ತ ನೋವು, ಚರ್ಮರೋಗ, ಯಕೃತ್ತು ಸಮಸ್ಯೆ, ಲಿವರ್ ಸಮಸ್ಯೆ, ಇವುಗಳಿಗೆಲ್ಲ ಒಂದು ವಿಶೇಷವಾದಂಥ ಕ್ಷೇತ್ರ ಅದು. ಸ್ನಾನ ಮಾಡಿ ಆ ದೇವಿಗೆ ಅಲ್ಲೇ ಒಂದು 3 ದಿನ ಇದ್ದು ದೀಪಾರಾಧನೆ ಮಾಡ್ಕೊಂಡು ಬನ್ನಿ ತಾಯಿ. ಖಂಡಿತ ಖಂಡಿತ ಈ ದೋಷದಿಂದ ಹೊರಗಡೆ ಬರ್ತಾರೆ, ಏನು ತೊಂದರೆ ಆಗುವುದಿಲ್ಲ, ಯೋಚನೆ ಮಾಡಿಬಿಡಿ. ಧನ್ಯವಾದಗಳು ಶಾಂತ ಅವರೇ, ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರುಜಿ, ನೀವಿನ್ನಷ್ಟು ಮಾಹಿತಿಯನ್ನ ತಿಳಿಸ್ತೀರಾ ಅಂತ ಭಾವಿಸ್ತೇನೆ, ವಾಲ್ಮೀಕಿ ಮಹರ್ಷಿಯರ ಒಂದು ಶಕ್ತಿಯ ಕುರಿತಾಗಿ. ಖಂಡಿತ, ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ರಾಜನ್ ರಘುವಂಶದಲ್ಲೇ ತುಂಬಾ ಪ್ರಖ್ಯಾತನಾದಂಥ ದೊರೆಯೇ, ನಾನು ಸಹಸ್ರಾರು ವರ್ಷಗಳಿಂದ ತಪಸ್ಸು ಮಾಡಿರುವುದು ನಿಜವಾದರೆ, ನಾನು ಜೀವನದಲ್ಲಿ ಋಷಿಯಾದ ಮೇಲೆ, ಮಹರ್ಷಿಯಾದ ಮೇಲೆ ಈ ಒಂದು ಆ ಗೆದ್ದಲ್ಲನ ದೇಹದಿಂದ ಹೊರಗಡೆ ಬಂದಿರುವುದು ನಿಜವಾದರೆ, ಒಂದೇ ಒಂದು ಸುಳ್ಳು ಕೂಡ ಜೀವನದಲ್ಲಿ ಹೇಳಿಲ್ಲ, ಒಬ್ಬರ ಮೇಲೆಯೂ ಕೋಪಗೊಂಡಿದ್ದಿಲ್ಲ. ಒಮ್ಮೆ ಕೋಪಗೊಂಡಿದ್ದಕ್ಕೆ ರಾಮನಾಗಿ ನೀನು ಜನಿಸಿದ್ದಿ, ಆವತ್ತಿನಿಂದ ಆ ಕೋಪವನ್ನು ಪಕ್ಕಕ್ಕಿಟ್ಟುಬಿಟ್ಟೆ, ಸಿಟ್ಟನ್ನು ಪಕ್ಕಕ್ಕಿಟ್ಟುಬಿಟ್ಟೆ, ಸುಳ್ಳನ್ನು ಪಕ್ಕಕ್ಕಿಟ್ಟುಬಿಟ್ಟೆ, ಆಸೆಯನ್ನು ಪಕ್ಕಕ್ಕಿಟ್ಟುಬಿಟ್ಟೆ, ನೋವನ್ನು ಪಕ್ಕಕ್ಕಿಟ್ಟುಬಿಟ್ಟೆ, ಎಲ್ಲವನ್ನ ಆ ರಾಮಮಂತ್ರಕ್ಕೋಸ್ಕರವೇ, ರಾಮನಾಮಕ್ಕೋಸ್ಕರವೇ ಜಪ ಮಾಡಿ ನಿಂತಿದ್ದೇನೆ. ನಿನ್ನ ಪತ್ನಿ ಪತಿತಳು, ಆಕೆಯ ಪರಿಪೂರ್ಣ ಮಕ್ಕಳೇ ಈ ಇಬ್ಬರು ಲವಕುಶರು, ಇವರಿಬ್ಬರು ನಿನ್ನ ಮಕ್ಕಳೇ ಸ್ವಾಮಿ, ಕರ್ಕೊಂಡು ಹೋಗು, ಜೀವನ ಕಟ್ಟು, ಒಳ್ಳೇದಾಗುತ್ತೆ. ಇದು ಈ ವಾಲ್ಮೀಕಿಯ ಮಾತು ಅಂತ ಹೇಳ್ತಾರಂತೆ. ಆ ಒಂದು ಮಾತಿಗೆ ಅಂದರೆ ಜೀವನ ಪರ್ಯಂತ ಒಂದು ಸುಳ್ಳು ಹೇಳಿರೋದಿಲ್ಲ, ಜೀವನ ಪರ್ಯಂತ ಯಾರ ಮೇಲೆಯೂ ಕೋಪಗೊಂಡಿರೋದಿಲ್ಲ, ಜೀವನ ಪರ್ಯಂತ ಇನ್ನೊಂದು ಬೇಕು ಅಂತ ಒಂದು ಇದರಲ್ಲಿ ಇರೋದಿಲ್ಲ. ಅವರಿಗೆ ರಾಮ ಮಂತ್ರ ಅಷ್ಟೇ, ರಾಮನಾಮವಷ್ಟೇ, ರಾಮನ ಸೇವೆಯಷ್ಟೇ, ರಾಮನ ಕುಟುಂಬವಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲದೆ ಹಾಗೆ ಎದ್ದು ಬಿಟ್ಟಿರ್ತಾರೆ. ನಾವು ಅಷ್ಟೇ, ಒಂದು ದಿನವಾದರೂ, ದಿನಕ್ಕೊಮ್ಮೆಯಾದರೂ ಒಂದು ಸುಳ್ಳಾದರೂ ಕಡಿಮೆ ಮಾಡ್ಕೊಳ್ಳೋಣ, ಒಮ್ಮೆಯಾದರೂ ಒಂಚೂರು ಕೋಪ ಕಡಿಮೆ ಮಾಡ್ಕೊಳ್ಳೋಣ, ಒಮ್ಮೆಯಾದರೂ ಬಾಚ್ಕೊಳ್ಳೋಣ, ಇನ್ನಷ್ಟು ಬೇಕು ಅನ್ನೋದು ಕಡಿಮೆ ಮಾಡ್ಕೊಳ್ಳೋಣ, ನೆಮ್ಮದಿಯಾಗಿರ್ತೇವೆ ಅವರ ಹಾಗೆ, ವಾಲ್ಮೀಕಿಯ ಹಾಗೆ. ಅದಕ್ಕೆ ಆ ಶಕ್ತಿ ಅವ್ರಿಗೆ ಬಂದಿದ್ದು. ಆ ಊಹಾಪೋಹ ಜ್ಞಾನ ಮೊದಲೇ ನಡೆಯತಕ್ಕಂಥ ವಿದ್ಯಾ ಭಗವಂತ ಬ್ರಹ್ಮವಿದ್ಯೆ ಅದು. ಅಷ್ಟು ಒಂದು ಶಕ್ತಿ ಆ ವಾಲ್ಮೀಕಿಗಳಲ್ಲಿತ್ತು. ಸೊ ಅಂಥ ಒಂದು ಶಕ್ತಿಯಲ್ಲಿ ಒಂದು ಅಣುವಷ್ಟಾದರೂ ನಮಗೆ ಬೇಕು ಅಂದರೆ ಅವರ ಸಾಧನೆಯ ದಾರಿಯಲ್ಲಿ ಹೆಜ್ಜೆ ಇಟ್ಟರೆ ಖಂಡಿತ ನಡೀತಕ್ಕಂಥದ್ದಾಗುತ್ತೆ. ಒಳ್ಳೇದಾಗಲಿ. ಇರಲಿ, ರಾಶಿಫಲಕ್ಕೆ ಬರೋಣ. ರಾಶಿಫಲಕ್ಕೂ ಮೊದಲು ದಯವಿಟ್ಟು ನಾನೊಂದು ಕ್ಷಮೆ ಕೇಳಬೇಕು. ಅದಕ್ಕೋಸ್ಕರ ಆಗ್ಲಿಂದ ಕುಳಿತಿದ್ದೇನೆ. ಏನೋ ಸಂಕಟ, ಏನೋ ಒಂದು ಬಾಧೆ, ಎಲ್ಲೋ ಕೆಲವರು ನನಗೋಸ್ಕರ ಒಂದು ಪುಟ್ಟ ಸಮ್ಮೇಳನ ಕರೆದಿದ್ರು, ತುಂಬ ಆತ್ಮೀಯದಿಂದ ಪುಟ್ಟದೇನು, ತುಂಬ ದೊಡ್ಡ ಸಮ್ಮೇಳನ, ನೂರಾರಲ್ಲ, ಸಾವಿರಾರಲ್ಲ, ಹಲವಾರು ಜನ. ಆ ಒಂದು ಪ್ರೀತಿ ವಿಶ್ವಾಸನ ಗುರುಗಳೇ ಬರ್ತೀರೇನೋ ಅಂತ ಎಲ್ಲೋ ಒಂದು ಮಾತು ಅಂದಿದ್ದೆ. ಆದರೆ ದಿಢೀರಂತ ಬೇರೆ ಕಾರ್ಯಕ್ರಮಗಳ ಬದಲಾವಣೆ, ಪ್ಲಸ್ ನನ್ನ ಒಂದು ಪರ್ಸ್ನಲ್ ಕೆಲವೊಂದು ಕಾರ್ಯಕ್ರಮಗಳ ಒತ್ತಡದಿಂದ ಬರಲಿಕ್ಕಾಗಲಿಲ್ಲ. ಮಂಗಳೂರಿನ ಜನಕ್ಕೆ ದಯವಿಟ್ಟು ಕ್ಷಮೆ ಕೇಳ್ತೇನೆ. ತುಳು ಪರ್ಬ ಇತ್ತು ನಿನ್ನೆ, ಬಂದೇ ಬರ್ತೇನೆ ಶನಿವಾರ ಅಂತ ಅಂದಿದ್ದೆ, ಆಗಲಿಲ್ಲ. ಟೌನ್ ಹಾಲ್ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಇತ್ತು. ನಾಳೆಗಾದರೂ ಟ್ರೈ ಮಾಡೋಣ. ಅಂದರೆ ಫ್ಲೈಟ್ ಇರೋದೇ 5:30 ಮೇಲೆ, ಕಾರ್ಯಕ್ರಮ ಮುಗಿದೋಗಿರುತ್ತೆ, ಹೇಳೋ ಹಾಗಿಲ್ಲ, ಇರೋ ಹಾಗಿಲ್ಲ. ನಾನು ಪಟ್ಟ ಸಂಕಟ ನನಗೆ ಮಾತ್ರ ಗೊತ್ತು. ಆತ್ಮೀಯರು ನೀವೆಲ್ಲ ಖಂಡಿತ ನೊಂದ್ಕೊಂಡಿರ್ತೀರ, ಗುರುಗಳು ಮಾತು ತಪ್ಪೋರಲ್ಲ, ಏನಿದಾಗೋಯ್ತಲ್ಲ ಅಂತ. ಬೇರೆ ಇನ್ನು ಹೋಗಿ ರಿಟರ್ನ್ ಬಂದು ಮತ್ತೆ ಸಂಜೆ ಇನ್ನೊಂದು ಕಾರ್ಯಕ್ರಮ ಇತ್ತು 5:30 ಬೇರೆ ಕಡೆ, ಅಲ್ಲೂ 1 ಗಂಟೆ ತಡ ಆಗಿ ಹೋಗಿರ್ತಕ್ಕಂಥದ್ದು. ರಾತ್ರಿ ಬರೋ ಅಷ್ಟರಲ್ಲೇ 11:00 ಊಟ ಮಾಡಿ ಮಲಗೋ ಅಷ್ಟರಲ್ಲಿ 1:00 ಅನ್ನತಕ್ಕಂಥ ಒಂದು ಭಾವ. ಅದರಿಂದ ದಯವಿಟ್ಟು ಕ್ಷಮಿಸಿ ಅಂತಲೇ ನಾನು ಕೇಳ್ತೇನೆ. ಮುಂದೆ ಯಾವಾಗಾದರೂ ಮುಂದಿನ ವರ್ಷವಾದರೂ ತುಳು ಪರ್ವ ನಡೆದಾಗ ಖಂಡಿತ ಆ ತುಳುನಾಡ ಜನರ ಒಂದು ಪ್ರೀತಿಗೋಸ್ಕರ ಒಂದು ಮಾತು ಹೇಳಿ ಓಡಿ ಬರ್ತೇನೆ. ನನ್ನ ಯಾವುದೇ ಕಾರ್ಯಕ್ರಮವಿದ್ದರೂ ಮೀರಿ ಬರ್ತೇನೆ, ದಯವಿಟ್ಟು ಕ್ಷಮಿಸಿ. ತುಂಬ ವಿಶೇಷವಾದ ಕಾರ್ಯಕ್ರಮ, ತುಳುನಾಡ ಜನರಿಗೆ ನನ್ನ ಹಾರ್ದಿಕ ಶುಭಾಶಯ. ಆ ಒಂದು ವಿಶೇಷವಾದ ಹಬ್ಬ, ಅದ್ರ ಬಗ್ಗೆ ನಾನು ನಿಮಗೆ ಖಂಡಿತ ತಿಳಿಸ್ಕೊಡ್ತೇನೆ. ಈ ತುಳು ಹಬ್ಬ ಅಂದರೆ ಏನು, ಹೇಗೆ ಆಚರಿಸ್ತಾರೆ, ಯಾಕೆ ಆಚರಿಸ್ತಾರೆ ಅಂತಕ್ಕಂಥದ್ದು. ಇರಲಿ, ಈ ರಾಶಿ ಫಲದ ಬಗ್ಗೆ ತಿಳ್ಕೋಬೇಕು ಅಂತ ಎಲ್ರಿಗೂ ಕುತೂಹಲ, ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ.
ಈ ದ್ವಾದಶ ರಾಶಿಗಳಿಗೂ ಫಲಾಫಲ ಹೇಗಿದೆ ಅನ್ನತಕ್ಕಂಥದ್ದು ಕಾದಂಬರಿ. ಗುರುಜಿ, ಈಗ ರಾಶಿ ಫಲಗಳ ಕುರಿತು ತಿಳಿಸ್ಕೊಳ್ಳೋ ಸಮಯ ಆಗಿದೆ ಅಲ್ವೇ? ಖಂಡಿತ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ, ಆದರೂ ಮನೆಯ ವಿಚಾರ, ಆಂತರಿಕ ವಿಚಾರ, ವ್ಯವಹಾರ ವಿಚಾರ, ಪ್ರಯಾಣಗಳ ವಿಚಾರದಲ್ಲಿ ಸ್ವಲ್ಪ ಯಾಕೋ ಎಳೆದಾಟ, ಏನೋ ಒತ್ತಡಕ್ಕೆ ಒಳಗಾಗ್ತಕ್ಕಂಥದ್ದು. ಧಾರ್ಮಿಕ ಕಾರ್ಯಗಳಲ್ಲಿರ್ತಕ್ಕಂಥವ್ರು, ಅನಾಥಾಶ್ರಮ, ವೃದ್ಧಾಶ್ರಮ, ಚಾರಿಟಬಲ್ ಟ್ರಸ್ಟ್, ಈ ಥರದ್ದು ಒಂದು ಸಾಮಾಜಿಕ ಕಾರ್ಯ ಕೆಲಸಗಳಲ್ಲಿ ಮಾಡ್ತಿರ್ತಕ್ಕಂಥವರಿಗೆ ವಿಶೇಷ ಪ್ರಗತಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಕಿರಿಕಿರಿ, ಆರೋಗ್ಯದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ಅದರಲ್ಲೂ ಥ್ರೋಟ್ ಇನ್ಫೆಕ್ಷನ್, ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಈ ಥರದ ಒಂದು ಸಮಸ್ಯೆಗಳೇನಾದರೂ ಇದ್ದರೆ ಉಲ್ಪಣಿಸ್ತಕ್ಕಂಥದ್ದಾಗಿಬಿಡುವುದು. ಪ್ರವಾಸ ಏನಾದರೂ ಹೋಗಬೇಕು ಅಂದರೆ ಯಶಸ್ಸು ಪಡಿತಕ್ಕಂಥದ್ದು. ದೂರ ದೂರಿನಲ್ಲಿ ವಿದ್ಯೆ ಓದ್ಕೋಬೇಕು, ಕೆಲಸ ಮಾಡ್ಕೋಬೇಕು, ಆಮದು ರಫ್ತು, ಮೆಡಿಸಿನ್ಸು, ಕೆಮಿಕಲ್ಸು ತುಂಬ ವಿಶೇಷ. ಮಿಥುನ ರಾಶಿ ವಿಶೇಷವಾದಂಥ ಲಾಭವನ್ನು ನೋಡ್ತೀರಾ, ಯಾವುದೇ ವ್ಯವಹಾರ, ವ್ಯಾಪಾರ ಇವುಗಳಿಗೆ ಸಂಬಂಧಪಟ್ಟಂಥದ್ದು. ದೂರ ದೂರಿನ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟ ಆಗೋದು ಬಿಟ್ಟರೆ, ಹತ್ತಿರದಲ್ಲಿಯೇ ಮಾಡ್ತಕ್ಕಂಥ, ಇರತಕ್ಕಂಥ ಸ್ಥಳದಲ್ಲಿಯೇ ಮಾಡ್ತಕ್ಕಂಥ ಯಾವುದೇ ಕೆಲಸ, ಕಾರ್ಯ, ರಾಜಕೀಯ, ನ್ಯಾಯಾಂಗ, ಲೆಕ್ಚರರ್ಸ್, ಟೀಚರ್ಸ್, ಪ್ರೀಚರ್ಸ್, ಅಡ್ವೈಸರ್ಸ್, ಕನ್ಸಲ್ಟೆಂಟ್ಸ್, ಸೈಕಾಲಜಿಸ್ಟ್, ಡಾಕ್ಟರ್ಸ್, ಮೆಡಿಸಿನ್, ಇಂಥ ಒಂದು ಉದ್ದಿಮೆ, ಹುದ್ದೆ, ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಅಭಿವೃದ್ಧಿ. ಕಟಕ ರಾಶಿ ತುಂಬ ವಿಶೇಷವಾದಂಥ ಸ್ಥಾನ, ಗೌರವವನ್ನು ಉದ್ಯೋಗದಲ್ಲಿ ನೋಡ್ತಕ್ಕಂಥದ್ದಾದರೂ ಒತ್ತಡ ತಡೆಯಲು ನಿಮ್ಮಿಂದ ಆಗುವುದಿಲ್ಲ. ಕೇತುಭಾವದಲ್ಲಿ ಚಂದ್ರ ಇರೋದ್ರಿಂದ ಯಾರು ಕೈಯಾಗಬೇಕು ಈ ಕೆಲಸ? ಒಳ್ಳೆ ವಾಲ್ಮೀಕಿ ಮಹರ್ಷಿಗಳ ಥರ ನಾನು ನನ್ನ ಹೆಂಡತಿ, ನನ್ನ ಮನೆ, ನನ್ನ ಕುಟುಂಬ, ನನ್ನ ಒದ್ದಾಟ ಅನ್ನತಕ್ಕಂಥದ್ದು ಒದ್ದಾಡ್ತೀನೇ ಇದ್ದೇನೆ, ಯಾರು ನನ್ನ ಕಡೆ ನೋಡೋರಿಲ್ವೇ ಅನ್ನತಕ್ಕಂಥ ಒಂದು ಭಾವ ಅನ್ನಿಸ್ಬಿಡುತ್ತೆ ಇವತ್ತು. ಸಿಂಹ ರಾಶಿ ವಿಶೇಷ ಧ್ಯಾನ, ಪೂಜೆ, ದರ್ಶನ, ಭಗವಾನ್ ದರ್ಶನ, ದಿಢೀರಂಥ ಬಾಬಾ ದರ್ಶನ, ದೇವಸ್ಥಾನಕ್ಕೆ ಹೋಗಿ ಬರೋದು, ತುಂಬ ವಿಶೇಷವಾದಂಥ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದಾಗುತ್ತೆ. ಭೂಮಿ ಕಾರ್ಯಗಳಿಗೋಸ್ಕರ ಸ್ವಲ್ಪ ಖರ್ಚಾಗ್ತಕ್ಕಂಥದ್ದು, ಆರೋಗ್ಯದ ಕಡೆ ಸ್ವಲ್ಪ ಜಾಗ್ರತೆ. ಕನ್ಯಾ ರಾಶಿ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಉದ್ಯೋಗದಲ್ಲಿ ಏರುಪೇರು, ಮಾಡ್ತಿರ್ತಕ್ಕಂಥ ಸ್ವಂತ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ, ಏಜೆನ್ಸಿ, ಡಿಸ್ಟ್ರಿಬ್ಯೂಟರ್ಶಿಪ್ ಇವುಗಳಲ್ಲಿ ನಷ್ಟ ಹೊಂದತಕ್ಕಂಥದ್ದು. ಅದರಲ್ಲೂ ಹಾಲು, ಹಣ್ಣು, ಜ್ಯೂಸು, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಟ್ರಾನ್ಸ್ಪೋರ್ಟ್ ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಮೆಡಿಸಿನ್ಸು, ಫರ್ಟಿಲೈಸರ್ಸು, ಕೆಮಿಕಲ್ಸು ಇವುಗಳಲ್ಲಿರ್ತಕ್ಕಂಥದ್ದು, ಈ ಭತ್ತ, ಹೊಲದ ಕೆಲಸ, ನಾಟಿ ಮಾಡತಕ್ಕಂಥ ಕೆಲಸ, ರೈತಾಪಿ ಕೆಲಸ ಏನಾದರೂ ಮಾಡ್ತಿದ್ರೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಏರುಪೇರು, ಆರೋಗ್ಯದ ಕಡೆಯೂ ಗಮನ ಕೊಡಿ. ತುಲಾ ರಾಶಿ ವಿಶೇಷವಾಗಿ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ಚೆನ್ನಾಗಿದೆ. ಸಂಗಾತಿ ಪಾಲುದಾರಿಕೆಯ ನಡುವೆ ಸಣ್ಣ ಪುಟ್ಟ ಕಿರಿಕಿರಿ, ದೂರ ಪ್ರಯಾಣಗಳು ವಿಳಂಬ, ಪ್ರಯಾಣಗಳಲ್ಲಿ ಅನಗತ್ಯ ಭೀತಿ, ಅನಗತ್ಯ ಖರ್ಚುಗಳು ಬರತಕ್ಕಂಥದ್ದು. ಉದ್ಯೋಗದಲ್ಲಿ ತುಂಬ ಪರಿಶ್ರಮದಿಂದ ಒಂದು ಒಳ್ಳೆ ಮಟ್ಟವನ್ನು ತಲುಪಲಿಕ್ಕಾದರೂ ಕೂಡ ಯಾಕೋ ಆತಂಕದ ಛಾಯೆ. ವೃಶ್ಚಿಕ ರಾಶಿ ಇಲ್ಲದ ಕಿರಿಕಿರಿ, ಮಾನಸಿಕ ಗೊಂದಲ, ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದಾಗುವುದು. ಚಂದ್ರ ಷಷ್ಠಭಾವ ತೀರಾ ಪ್ರಯಾಣದಿಂದ ಬಳಲತಕ್ಕಂಥದ್ದು, ತೀರಾ ಕೆಲಸದ ಒತ್ತಡಗಳಿಂದ ಬಳಲತಕ್ಕಂಥದ್ದು. ಚಂದ್ರಭಾವ ಆರನೇ ಭಾವಕ್ಕೆ ಬಂದಾಗ ಏನಾದರೂ ಆರೋಗ್ಯ, ಮಾನಸಿಕ ಟೆನ್ಷನ್ಸ್ ತಂದಿಡ್ತಾನೆ. ಉತ್ತಮವಾದ ದಿನವಲ್ಲ, ಮುಖ್ಯವಾದ ನಿರ್ಧಾರಗಳು ತೆಗೆದುಕೊಳ್ಳಲು. ಧನಸ್ಸು ರಾಶಿ ಎಲ್ಲೋ ಧರ್ಮದ ಚಿಂತೆ, ದೈವದ ಚಿಂತೆ, ವೈರಾಗ್ಯ ಚಿಂತೆ, ಏನೂ ಬೇಡ ಸಾಕು ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಯಾಕೋ ನನ್ನವ್ರು ಇರ್ತಾರಾ, ನನ್ನ ಜೊತೆಲೇ ನಡೀತಾರಾ, ನನ್ನ ಕೆಲಸಗಳು ನಡೆಯುತ್ತಾ ಅನ್ನತಕ್ಕಂಥ ಅಪನಂಬಿಕೆ ನಿಮ್ಮ ಮೇಲೆಯೇ, ನಿಮ್ಮ ನಂಬಿಕೆಗಳ ಮೇಲೆ ನೀವೇ ಒಂದು ರೀತಿ ಒದ್ದಾಡ್ತಕ್ಕಂಥದ್ದಾಗುವುದು. ಮಕರ ರಾಶಿ ಸುಖಭಾವದಲ್ಲಿರತಕ್ಕಂಥ ಚಂದ್ರ ಕೇತು ನಕ್ಷತ್ರದಲ್ಲಿದ್ದು ಪಂಚಮದಲ್ಲಿದ್ದಾನೆ ಕೇತು. ಕಲಾ ಪ್ರಪಂಚದಲ್ಲೋ, ಮಾಧ್ಯಮ ಪ್ರಪಂಚದಲ್ಲೋ ಏನಾದರೂ ಒಂದು ವೃತ್ತಿಪರರಾಗಿದ್ದರೆ, ತುಂಬ ದೊಡ್ಡ ಟೀಚರ್ಸು, ಲೆಕ್ಚರರ್ಸು, ಅಡ್ವೈಸರ್ಸು, ಕನ್ಸಲ್ಟೆಂಟ್ಸು ಈ ಥರದ ವ್ಯಕ್ತಿಗಳಾಗಿದ್ದರೆ ಅವಾರ್ಡ್ ಸ್ಥಾನ ಹಾಗೆ ಹುಡುಕಿಕೊಂಡು ಬರತಕ್ಕಂಥದ್ದು ಆಗುತ್ತೆ, ಸನ್ಮಾನದ ಒಂದು ಪ್ರಭಾವ. ಆದರೆ ತಾಯಿ ಆರೋಗ್ಯದಲ್ಲಿ ಸಮಸ್ಯೆ, ಸ್ವಲ್ಪ ಈ ಪಾಲುದಾರಿಕೆಯ ವಿಚಾರದಲ್ಲೂ ಅಗ್ರಿಮೆಂಟ್ಸು ಸೈನ್ ಆಗಬೇಕಾದ್ರೆ ಎಚ್ಚರಿಕೆಯಿಂದ ಓದಿ ಕೇಳಿ ನಂತರ ಸೈನ್ ಹಾಕಿ. ಕುಂಭರಾಶಿ ವಿಶೇಷ ಪ್ರಗತಿ, ಶತ್ರುನಾಮಾವಶೇಷ, ಎಂಥ ಶತ್ರುವನ್ನಾದರೂ ಬಲಾಢ್ಯರನ್ನಾಗಿ, ನೀವು ಬಲಾಢ್ಯರಾಗ್ತೀರಾ, ಅವರು ಓಡೋಗ್ತಾರೆ. ಒಳ್ಳೆ ವಾಹನ, ಭೂಮಿ, ಆಭರಣ ಖರೀದಿ ಆಗ್ತಕ್ಕಂಥ ಯೋಗ. ಆದರೂ
ಚಂದ್ರ ವಿಶೇಷವಾಗಿ ಕೇತು ನಕ್ಷತ್ರದಲ್ಲಿದ್ದು ಸುಖಭಾವದಲ್ಲಿ ಆ ಕೇತು ಗುರುವಿನ ಜೊತೆ ಇರೋದ್ರಿಂದ ಸ್ವಲ್ಪ ಕೆಲಸದ ಒತ್ತಡಗಳು ನಿಮ್ಮನ್ನ ಬಾಧೆಗೊಳಪಡಿಸ್ತಕ್ಕಂಥದ್ದಾಗುವುದು. ಇನ್ನು ಮೀನರಾಶಿ, ಎರಡನೇ ಮನೆಯಲ್ಲಿರ್ತಕ್ಕಂಥ ಚಂದ್ರ ಕೇತು ನಕ್ಷತ್ರ ಆರೋಗ್ಯದ ಕಡೆ ಗಮನ ಕೊಡಿ. ಓವರ್ ಹೀಟ್ ಆಗ್ತಕ್ಕಂಥದ್ದು, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್ ಈ ರೀತಿ ಅನ್ನಿಸ್ತಕ್ಕಂಥದ್ದು, ಪ್ರಯಾಣದ ಬಳಲಿಕೆ, ಕೆಲಸದ ಬಳಲಿಕೆ, ಒತ್ತಡಗಳು ನಿಮ್ಮನ್ನು ಸ್ಟ್ರೆಸ್ ಮಾಡ್ತಕ್ಕಂಥದ್ದು ಅನಿಸುತ್ತೆ. ಯಾಕೋ ಯಾರಿಗೆಯಾಬೇಕು ಎಷ್ಟು ದುಡಿಯೋದು, ಯಾರಿಗೆಯಾಬೇಕು ಎಷ್ಟು ಓಡೋದು ಅನ್ನತಕ್ಕಂಥದ್ದು ಅನ್ನಿಸುವುದು. ನಿಜವನ್ನು ತೋರಿಸಿಕೊಡುವುದು ಚಂದ್ರ ಕೇತು ನಕ್ಷತ್ರಕ್ಕೆ ಬಂದಾಗ, ಅಯ್ಯೋ ಇರೋದು ಒಂದು ಹೊಟ್ಟೆ, ಒಂದು ಕುಟುಂಬ, ಒಂದು ಯಜಮಾನ, ಒಂದು ಹೆಂಡತಿ, ಒಂದು ಮಗು, ಒಂದು ಬದುಕು, ಒಂದು ಸಾವು, ಸಾಕು ಬಿಡಪ್ಪ ಒಂದೇ ಕೆಲಸ ಅಂತ. ನಾಲ್ಕು ಕೆಲಸಕ್ಕೆ ಯಾವಾಗಲೂ ಕೈಡಬಾರ್ದು, ನಾಲ್ಕು ದಾರಿನಲ್ಲಿ ಯಾವಾಗಲೂ ಹೋಗಬಾರ್ದು, ನಾಲ್ಕು ದೋಣಿನಲ್ಲಿ ಕಾಲಿಡಬಾರ್ದು. ಮುಳುಗೋದು ನೀವೇ, ಇಡಲಿಕ್ಕೆ ಆಗೋಲ್ಲ ಬಿಡಿ, ಎರಡು ದೋಣಿಲಿ ಇಟ್ಟರೆ ಮುಳುಗ್ತೀವಿ. ನಾಲ್ಕು ದೋಣಿ ಕತೆ. ಸೊ ಮೀನರಾಶಿಯವರಿಗೆ ಆ ಬುಧನ್ ಪ್ರಭಾವದಿಂದ ಎರಡು ಮೂರು ಕೆಲಸಗಳು, ಎರಡು ಮೂರು ವ್ಯವಹಾರಗಳು, ಎರಡು ಮೂರು ಯೋಜನೆಗಳನ್ನು ಮಾಡಲಿಕ್ಕೆ ಹೋಗಿ ಪೆಟ್ಟು ತಿನ್ನತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ನಾನು ಮತ್ತೆ ಮತ್ತೆ ಹೇಳ್ತಾನೆ ಇರ್ತೇನೆ, ದಯವಿಟ್ಟು ಎಲ್ಲಾದರೂ ಮಾತುಕತೆ ಅಂತ ಹೇಳಿದಾಗ ಬರೋದು ಬರ್ತೀರ, ಬರಬೇಡಿ ಅಂತ ನಾನು ಹೇಳೋದಿಲ್ಲ. ನನಗೂ ಒಂದು ಪ್ರೀತಿಯೇ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಜೊತೆ ಬರಬೇಕು, ನಿಮ್ಮ ಜೊತೆ ನಿಂತ್ಕೋಬೇಕು ಅಂತ. ಎಲ್ಲಿ ಬಿಡ್ತೀರ, ತಳ್ಳಾಡ್ತೀರ? ನಮಗೂ ಅಂತ ಒಂದು ಪ್ರೈವೇಸಿ ಲೈಫ್ ಕೂಡ ಇರುತ್ತೆ, ಏನೋ ಒಂದು ತಿನ್ನೋಕ್ಕೂ ಬಿಡೋದಿಲ್ಲ. ನಿಮಗೆ ನಿಮ್ಮ ಆತಂಕವೇ, ನಿಮ್ಮ ಆತಂಕದಲ್ಲಿ ಯಾರನ್ನಾದರೂ ನಜ್ಜುಗುಜ್ಜು ಮಾಡಿಟ್ಟಿರ್ತೀರ. ಸಮೂಹ ಸನ್ನಿಗಳು ಜ್ಞಾಪಕ ಇಟ್ಕೊಳ್ಳಿ. ಕೆಲವರು ಬಂದು ಸೇರಿರ್ತಾರೆ, ನೆಗೆಟಿವ್ಸ್, ದೇ ಆರ್ ಮೋರ್ ನೆಗೆಟಿವ್ಸ್. ಅವ್ರು ಮಾಡೋ ಎಡವಟ್ಟಿಂದ ಎಲ್ರಿಗೂ ತಳಾಡ್ಬಿಡೋದು. ಗುರುಜಿ ನೋಡ್ಬಿಡ್ಬೇಕು, ಎಳೆದು ಬಿಡಬೇಕು. ಯಸ್, ಇಟ್ಸ್ ಓಕೆ. ನಿಮ್ಮ ಒಬ್ಬರಿಂದ ಹತ್ತಾರು ಜನಕ್ಕೆ ಎಷ್ಟೋ ಜನ ಎಷ್ಟೋ ವಸ್ತುಗಳು ಕಳ್ಕೊಂಡಿದ್ದಾರೆ. ಬೆಂಗಳೂರು ಟೌನಲ್ಲಿ ಕಾರ್ಯಕ್ರಮ ಆದಾಗ ವಾಕಿ ಟಾಕಿ ಎಲ್ಲ ಕಳ್ಕೊಂಡಿದ್ದಾವೆ ನಮ್ಮ ಸಂಸ್ಥೆಯಿಂದ. ತಳ್ಳಾಡಬೇಡಿ. ಒಬ್ಬರ ವ್ಯಕ್ತಿಯಿಂದ, ಒಬ್ಬರ ತಪ್ಪಿನಿಂದ ಹತ್ತಾರು ಜನಕ್ಕೆ ತೊಂದರೆ ಆಗೋದು. ಎಷ್ಟೋ ಜನ ಹೆಣ್ಮಕ್ಳು ದೂರದಿಂದ ಬಂದಿರ್ತಾರೆ, ಅಮ್ಮಂದರು ಬಂದಿರ್ತಾರೆ, ಮಕ್ಕಳು ಸಮೇತ ಬಂದಿರ್ತಾರೆ, ವಯಸ್ಸಾದವ್ರು ಬಂದಿರ್ತಾರೆ. ಅವ್ರಿಗೇನೋ ಒಂದು ಸಮಾಧಾನ, ಎಲ್ಲೋ ಒಂದು ಕುತ್ಕೊಂಡು ನಿಧಾನವಾಗಿ ಕೇಳಿ ನೋಡಿ ಒಂದು ಸಮಾಧಾನ ಪಟ್ಕೊಂಡು ಹೋಗೋಣ ಅನ್ನತಕ್ಕಂಥ ಭಾವಾರ್ಥದಿಂದ ಬಂದಿರ್ತಾರೆ. ನೀವು ನೋಡಿದ್ರೆ ನಿಮಗಿರೋ ಶಕ್ತಿ ಇದೆಪ್ಪ, ಬಟ್ ಅವ್ರಿಗಿರ್ಬೇಕಲ್ಲ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾವತ್ತೂ ಅಷ್ಟೇ, ಇಂಥ ಒಂದು ಕಾರ್ಯಕ್ರಮಗಳಿಗೆ ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ, ನಿಮ್ಮ ಮುಖ್ಯವಾದಂಥ ವಸ್ತುಗಳನ್ನು ಭದ್ರಪಡಿಸಿ ಇಟ್ಕೊಳ್ಳಿ. ಇಲ್ಲಾಂದರೆ ಕೆಲವರು ಉಂಗುರ ಕಳೆದೋಯ್ತು ಅಂತ, ಕೆಲವರು ಚೈನ್ ಕಳೆದೋಯ್ತು ಅಂತ, ಕೆಲವರು ಪರ್ಸ್ ಕಳೆದೋಯ್ತು ಅಂತ ಎಚ್ಚರಿಕೆ. ಆದಷ್ಟು ಇನ್ನೊಂದು ಸಮಯ, ಪ್ರತಿ ತಿಂಗಳು ಆಗ್ತಿರುತ್ತೆ ಮಾತುಕತೆ, ದಯವಿಟ್ಟು ಬರುವಾಗ ಸ್ವಲ್ಪ ಎಚ್ಚರಿಕೆಯಿಂದ. ವಯಸ್ಸಾದವ್ರು ಬರಲೇಬೇಡಿ, ಮನೇಲಿ ಕೂತ್ಕೊಡ್ರೋ ತಾಯಂದ್ರ ತಳ್ಳಾಡ್ಬಿಡ್ತಾರೆ. ಪುಟ್ಟು ಮಕ್ಕಳಿರೋರು ಅಷ್ಟೇ, ದಯವಿಟ್ಟು ಪುಟ್ಟು ಮಗು ಎತ್ಕೊಂಡು ಬರಬೇಡಿ. ಅಂಗವಿಕಲರು ಅಷ್ಟೇ, ಮಾನಸಿಕ ಸಮಸ್ಯೆ ಇರೋರು ಅಷ್ಟೇ, ಸುಮ್ಮನೆ ಅಲ್ಲಿ ಬಂದು ತಳ್ಳಾಡಿ ಒದ್ದಾಡಿ ನಿಮ್ಮ ಕಣ್ಣೀರು ಬಿದ್ದಾಗ ನಾವೇನು ಸುಮ್ಮನೆ ನೆಮ್ಮದಿಯಾಗಿ ಹೋಗ್ತೀವೋ, ನಮಗೂ ಕಣ್ಣಲ್ಲಿ ನೀರು ಬರುತ್ತೆ. ನೋಡಿ, ಇಂಥವ್ರ ಕಣ್ಣಲ್ಲೂ ನೀರು ಬರೆಸ್ಬಿಟ್ಟು ಹೋದ್ವಾ? ಗುರುವಾಗಿ ಇಷ್ಟೇನ ನಾವು ದಾರಿ ತೋರಿಸೋದು ಅಂತಕ್ಕಂಥದ್ದು ಅನಿಸುತ್ತೆ. ಎಚ್ಚರಿಕೆ, ಒಳ್ಳೆಯದಾಗಲಿ. ಗುರುಜಿ, ಇಂದು ವಾಲ್ಮೀಕಿ ಜಯಂತಿ, ಅದರ ಪ್ರಯುಕ್ತ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡೋ ಹೊತ್ತಾಗ್ತಿದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಯಾವಾಗ? ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹೋಗ್ಬರೋದ. ನಮಸ್ಕಾರ. ಓಂ ಬ್ರಹ್ಮಾನಂದ ಓಂಕಾರ.